ವಾಸ ಮಾಡುವ ನಮ್ಮ ತಂದಿ ಆದರೆ ನಿಮ್ಮ ನಾಮಕ್ಕೆ ಮಹಿಮೆ ಉಂಟಾಗಲಪ್ಪ ತಂದೆ ತಂದಿ ನಮ್ಮ ನಮ್ಮನ್ನು ಕಾಯ್ದು ಕಾಪಾಡಿ ಒಂದು ಜೀವಿತವರೆಗೆ ನಿಮ್ಮ ಚಿತ್ತಕ್ಕೆ ಇರ್ದಾಗಿ ನಾವ್ ಏನಾದ್ರೂ ತಪ್ಪ ಮಾಡಿ ಕ್ಷಮಿಸಿ ಮುಂದೆ ನಿಮ್ಮ ಚಿತ್ತ ಸರಿಯಾಗಿ ಅರ್ಥ ಮಕ್ಕಳು ಜೀವಿಸಲಿಕ್ಕೆ ಸಹಾಯ ಮಾಡಪ್ಪ ತಂದೆ ತಂದಿ ಆದರೆ ಲೋಕದಿಂದ ಆದಂತ ನಮ್ಮನ್ನ ಆಯ್ದುಕೊಂಡು ಒಂದು ಚಿಕ್ಕ ಗುಂಪಾಗಿ ಕೂಡಿಸಿ ಪ್ರತಿ ದಿನ ತಂದಿ ನಿಮ್ಮ ಸತ್ಯವಾಕ್ಯವನ್ನು ನಿಮ್ಮ ಮುಖಾಂತರವಾಗಿ ತಂದಿ ಆದರೆ ಕೋಟಿ ಕೋಟಿ ಧನ್ಯವಾದ ತಂದೆ ತಂದಿ ಆದರೆ ನಾವು ಇನ್ನು ಹೆಚ್ಚೆಚ್ಚಾಗಿ ಕೃಷ್ಣನ ಧ್ಯಾನ ಬೆಳೆದು ನಿಮ್ಮ ನಿಮ್ಗ ಆಗಿ ಮಕ್ಕಳಾಗಿ ಜೀವಿಸಿ ನಮ್ಮ ಓಟ ಓಡಿ ಮುಗಿಸುವ ಹಾಗೆ ತಂದೆ ನಿಮ್ಮ ಕೃಪೆ ಕೊಟ್ಟ ಸಪ್ಪ ತಂದೆ ತಂದೆ ಇನ್ನು ಯಾವ ಸಹೋದರ ಸಹೋದರ ಬಂದಿಲ್ಲ ತಂದೆ ಅವ್ರಿಗೆ ಬರ್ಲಿಕ್ಕನ್ನು ಸಹ ಸಹಾಯ ಮಾಡು ಇವತ್ತಿನ ವಾಕ್ಯ ತಿಳಿಸುವಂತ ಸಹೋದರಿಗೋಸ್ಕರ ಅವರ ಕುಟುಂಬಗೋಸ್ಕರ ಸಹ ತಂದೆ ಇದುವರೆಗೆ ನಿಮ್ಮ ಮಹಾಕೃಪೆಯಿಂದ ಅವರನ್ನು ಆಯ್ದುಕೊಂಡು ಬೇಕಾದ ಜ್ಞಾನ ಆರೋಗ್ಯ ಕೊಟ್ಟು ನಡೆಸಿದ ಹಾಗೆ ತಂದೆ ಮುಂದು ಸಹ ತಂದೆ ನಿಮ್ಮ ಚಿತ್ರಲಿಕ್ಕೆ ಅವರಿಗೆ ಸಹ ಸಹಾಯ ಮಾಡು ಇವತ್ತು ನಿಮ್ಮ ಪವಿತ್ರ ಆತ್ಮನ ಸಹಾಯದಿಂದ ನಿಮ್ಮ ಸತ್ಯ ವಾಕ್ಯವನ್ನು ತೂಸು ಹಾಗೆ ಅವರಿಗೆ ಸಹಾಯ ಮಾಡು ಆದ್ಯಂದ ಅಂತ್ಯದವರೆಗೂ ನಿಮ್ಮ ಪ್ರಸನ್ನತಿ ಈ ಕೂಟದಲ್ಲಿ ಇದ್ದು ಈ ಕೂಟವನ್ನು ಸಹ ತಂದೆ ನಡೆಸಿಕೊಡು ಇದುವರೆಗೆ ನನಗೆ ಪ್ರಾರ್ಥನೆ ಕೇಳಿದಕ್ಕಾಗಿ ಸಹ ಧನ್ಯವಾದ ತಂದೆ ಈ ಚಿಕ್ಕ ಪ್ರಾರ್ಥನಾ ನಮ್ಮೆಲ್ಲರ ರಕ್ಷಕನಾದ ಯೇಸುಕ್ರಿಸ್ತ ನಾಮದಲ್ಲಿ ಬಿಡುತ್ತೇನೆ ನಮ್ಮ ಜೀವನ ಪರಲೋಕ ತಂದೆ ಆಮೇನ್ ಆಮೇನ್ ಸಹೋದರ ಸಹೋದರ ನಿಮ್ಮೆಲ್ಲರಿಗೂ ತಂದೆಯಾದ ದೇವರಿಂದಲೂ ಕರ್ತನಾದ ಕೃಪೆಯು ಶಾಂತಿಯು ಉಂಟಾಗಲಿ ದೇವರ ಮಹಾಕೃಪೆಯಿಂದ ದೇವರು ನಮ್ಮನ್ನು ಜೀವಿತರ ಸಂಖ್ಯೆಯಲ್ಲಿ ಎನಿಸಿ ಈ ದಿನದಲ್ಲಿ ಕೂಡ ದೇವರ ವಾಕ್ಯವನ್ನು ಧ್ಯಾನ ಮಾಡುವಂತ ಒಂದು ಅವಕಾಶವನ್ನು ಕೊಟ್ಟಿದ್ದಾರೆ ಹಾಗಾಗಿ ನಾವು ನೋಡ್ತಿರುವಂತ ಒಂದು ಭಾಗ ಅಗ್ರಿಗೆ ಬರದಂತ ಪತ್ರಿಕೆ ಅಲ್ವಾ ನೋಡ್ಬೇಕಾಗಿದೆ ಈಗ ಈಗ ಐವತ್ತೊಂಬತ್ ಮುಗಿದಿಲ್ವ ಐನಾ ಮುಗಿತ ಮುಗಿದಿಲ್ವ

ಅರವತ್ತು ಅಂತ ಇವತ್ತೊಂಬತ್ತು ಹೌದಾ ಸರಿ ಓಕೆ ಓಕೆ ಸರಿ ಪ್ರೀತಿಯಾ ಸಹೋದರ ಸೋರಿ ಇವತ್ತಿನ ದಿನದಲ್ಲಿ ನಾವು ನೋಡೋಕೆ ಹೋಗ್ತಿರುವಂತಹ ಒಂದು ಭಾಗ ಇಬ್ರೇದವರಿಗೆ ಬರದಂತ ಪತ್ರಿಕೆ ಹನ್ನಡನೇ ಅಧ್ಯಾಯ ಸೊ ಅನ್ನಡಿನ ಅಧ್ಯಾಯ ಅಂತ ತಗೊಂಡಾಗ ಈ ಹನ್ನೊಂದನೇ ಅಧ್ಯಾಯದ ಬಗ್ಗೆ ನಮ್ಗೆ ಸಾಕಷ್ಟು ವಿಷಯಗಳನ್ನ ಕೂಡ ನಾವು ಓದಿದ್ವಿ ಯಾವ ವಿಷಯ ಹನ್ನೊಂದನೇ ಅಧ್ಯಾಯದಲ್ಲಿ ತುಂಬಾ ಹೈಲೈಟ್ಸ್ ಆಗಿದ್ದಂತ ವಿಷಯ ಯಾವುದು ನಮ್ಮ ನಂಬಿಕೆ ವಿಷಯವಾಗಿ ಹೆಚ್ಚಾಗಿ ಮಾತಾಡ ನಂಬಿಕೆ ಅಲ್ವಾ ಸೊ ನಂಬಿಕೆ ಹೇಗೆ ನಮ್ಮ ನಂಬಿಕೆ ಒಂದು ಹದ್ನ ಹನ್ನೊಂದನೇ ಅಧ್ಯಾಯ ನಾವು ಧ್ಯಾನ ಮಾಡಿದಾಗ ಸ್ವಲ್ಪ ಮಟ್ಟಿಗೆ ಆದ್ರೆ ನಂಬಿಕೆ ಹೆಚ್ಚೋದಿಕ್ಕೆ ಸಾಧ್ಯತೆ ಇತ್ತಾ ವಿಷಯಗಳು ನಮ್ಗೆ ಮನಸ್ಸಿಗೆ ಬಂತಾ ಬಂತ ಹಾಗಿದ್ದು ಹಾಗೇನಾದ್ರೂ ಬಂದಿದ್ದೇ ಆದ್ರೆ ಈಗ ಓದ್ಬೇಕಂತ ಈಗ ನೋಡುವಂತ ಒಂದು ಅಧ್ಯಾಯ ತುಂಬಾ ಮುಖ್ಯವಾಗಿರುತ್ತೆ ಹಾಗೇನಾದ್ರೂ ಬರ್ಲಿಲ್ಲ ಅಂದ್ರೆ ಖಂಡಿತ ಈಗ ಓದುವಂತ ಈ ಒಂದು ಧ್ಯಾನ ಮಾಡುವಂತ ಅಧ್ಯಾಯ ನಮ್ಗೆ ಪ್ರಯೋಜನವಾಗಕ್ಕೆ ಸಾಧ್ಯತೆ ಇಲ್ಲ ಯಾಕೆ ಅಂತ ನೋಡೋಣ ಸೊ ತವರನ ಹನ್ನೆರಡನೇ ಅಧ್ಯಾಯ ಒಂದನೇ ವಾಕ್ಯವನ್ನ ಓದೋಣ ಆದ ಕಾರಣ ಇಷ್ಟು ಮಂದಿ ಸಾಕ್ಷ್ಯರು ಮೇಘಾದ ಉಪಾದಿಯಲ್ಲಿ ನಮ್ಮ ಸುತ್ತಲಿರುವುದರಿಂದ ನಮಗೆ ಅಭ್ಯಂತರ ಮಾಡುವ ಎಲ್ಲಾ ಭಾರವನ್ನು ಹತ್ತಿಕೊಳ್ಳುವ ಪಾಪವನ್ನು ನಾವು ಸಹ ತೆಗೆದಿಟ್ಟು ನಂಬಿಕೆಯನ್ನು ಹುಟ್ಟಿಸುವವನು ಪೂರೈಸಲ ಹೋದ್ ಬಿಡಿ ಹೋದ್ ಬಿಡಿ ನಂಬಿಕೆಯನ್ನು ಹುಟ್ಟಿಸುವವನು ಪೂರೈಸುವವನು ಆಗಿರುವ ಏಸುವಿನ ಮೇಲೆ ದೃಷ್ಟಿ ಇಟ್ಟು ನಮಗೆ ನೇಮಕವಾದ ಓಟವನ್ನು ಸ್ಥಿರಚಿತದಿಂದ ಓಡೋಣ ಓಕೆ ತ್ಯಾಂಕ್ ಯು ನಮ್ಗೆ ಇದೊಂದೇ ಒಂದಿಷ್ಟು ಓದಿದ್ದೇ ನಾವು ಮೆಡಿಟೇಟ್ ಮಾಡಕ್ಕೆ ನಮ್ಗೆ ಹೆಂಗೋ ಒಂದು ಹತ್ತು ಹತ್ತರಿಂದ ಅವರ್ ಬೇಕಾಗುತ್ತೆ ಯಾಕಂದ್ರೆ ಅಷ್ಟು ದೊಡ್ಡ ಇನ್ಫಾರ್ಮೇಶನ್ ಇದೆ ಅಷ್ಟು ದೊಡ್ಡ ಮಾಹಿತಿ ಇದ್ರೆ ಅಲ್ವಾ ಹನ್ನೆರಡನೇ ಅಧ್ಯಾಯ ಒಂದನೇ ವಾಕ್ಯ ತುಂಬಾ ಪ್ರಯೋಜನವಾದಂತ ಒಂದು ವಾಕ್ಯ ನಾವೆಲ್ಲರೂ ಕೂಡ ತುಂಬಾ ಅದನ್ನ ಅರ್ಥ ಮಾಡ್ಕೊಂಡಿದ್ದಾದ್ರೆ ತುಂಬಾ ಪ್ರಯೋಜನ ಆಗಿರುತ್ತೆ ಸೊ ವಾಕ್ಯ ಹೇಳೋ ಪ್ರಕಾರವಾಗಿ ಮೊದಲನೇ ಒಂದು ಇದರಲ್ಲಿ ಆದ ಕಾರಣ ಅನ್ನೋಂತ ರೀತಿಯಲ್ಲಿ ಸ್ಟಾರ್ಟ್ ಮಾಡ್ತಾರೆ ಆದ ಕಾರಣ ಅಂದ್ರೆ ಏನು ವೇರ್ ಫಾರ್ ದೇರ್ ಫಾರ್ ಆದ್ರಿಂದ ಅಂತ ಹೇಳ್ತಾರೆ ಯಾಕೆ ಸಾಮಾನ್ಯವಾಗಿ ಆದ್ರಿಂದ ಆದ ಕಾರಣ ಆದ್ರಿಂದ ಅನ್ನುವಂತ ಮಾತನ್ನ ಯಾವಾಗ ಬಳಕೆ ಮಾಡ್ತೀರಿ ಅಲ್ವಾ ಮೇಬಿ ಅದನ್ನ ನಾನು ಗ್ರಾಮರ್ ಬಗ್ಗೆ ನಾನು ಕೇಳ್ತಾ ಇಲ್ಲ ಅಲ್ಲಿರುವಂತ ವ್ಯಾಕರಣ ಬಗ್ಗೆ ಕೇಳ್ತಾ ಇಲ್ಲ ಬಟ್ ಇಲ್ಲಿ ಅಂದ್ರೆ ಇಬ್ರೇದವರಿಗೆ ಬರದಂತ ಪತ್ರಿಕೆಯಲ್ಲಿ ಮಾತಾಡ್ಬೇಕಾದ್ರೆ ನೋಡ್ರಿ ನಾವು ನಂಬಿಕೆನ ಯಾಕೆ ಬೆಳೆಸ್ಕೊಬೇಕು ಯಾಕೆ ಬೆಳೆಸ್ಕೊಬೇಕು ಅಂತ ಏನ್ ಮಾಡ್ತಾರೆ ಆನಂದನೆ ಅಂತ ಹೇಳಿ ನೋಡಿ ಇಷ್ಟೊಂದು ಜನರು ನಂಬಿಕೆಯಲ್ಲಿ ತುಂಬಾ ನೀತಿವಂತರಾಗಿ ಬೆಳೆದು ಮುಂದೆ ಒಳ್ಳೆ ಸಾಕ್ಷಿಗಳನ್ನ ಪಡ್ಕೊಂಡಿದ್ದಾರೆ ನಮಗೆ ಅಂತ ಬರ್ತಾ ಇದಾರೆ ಈಗ ಅವರೆಲ್ಲ ನಾವು ಓದಿದ್ಮೇಲೆ ನಮಗ್ ಬರೋಣ ಅದ್ ಕಾರಣ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ ನಿಮಗ್ ಮಾತಾಡ್ತಾ ಇದ್ದೀನಿ ಕ್ರಿಸ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರಿಯರೇ ಕ್ರಿಸ್ತನಲ್ಲಿ ಕರೆಯಲ್ಪಟ್ಟವರೇ ಕ್ರಿಸ್ತನ ಮದಲಿಂಗತಿಯಾಗಿರೋದಕ್ಕೆ ಕರೆಯಲ್ಪಟ್ಟವರೇ ಕ್ರಿಸ್ತನ ಜೊತೆಗೆ ಬಾಧ್ಯಸ್ಥರಾಗಿರೋದಕ್ಕೆ ಕರೆಯಲ್ಪಟ್ಟವರೇ ಕ್ರಿಸ್ತನ ಜೊತೆಗೆ ಆಳ್ವಿಕೆ ಮಾಡೋದಕ್ಕೆ ಕರೆಯಲ್ಪಟ್ಟವರೇ ತಂದೆಯ ಮಕ್ಕಳಾಗಿ ಪುತ್ರರಾಗಿರೋದಕ್ಕೆ ಕರೆಯಲ್ಪಟ್ಟವರೇ ಕ್ರಿಸ್ತನ ಶರೀರದ ಅಂಗಗಳಾಗಿರೋದಕ್ಕೆ ಕರೆಯಲ್ಪಟ್ಟವರೇ ನೋಡಿ ಸ್ವಲ್ಪ ಗಮನದಲ್ಲಿ ನೋಡಿ ನಿಮಗೆ ಒಂದು ವಿಷಯ ಎಲ್ಲ ಹೋಗ್ತಾ ಇದ್ದೀನಿ ಇಷ್ಟು ಮಂದು ಸಾಕ್ಷಿಯವರು ಮೇಘದೋಪಾದಿಯಲ್ಲಿ ನಮ್ಮ ಮುಂದೆ ನಮ್ಮ ಸುತ್ತಲೂ ಇರುವುದರಿಂದ ಅಂತ ಹೇಳ್ತಾ ಇದ್ದಾರೆ ನೋಡ್ರಿ ಇಷ್ಟು ಮಂದು ಸಾಕ್ಷಿ ಹೇಗಿದ್ರಂತೆ ಮೇಘದೋಪಾದಿಯಲ್ಲಿ ಯಾಕೆ ಇಲ್ಲಿ ಈ ಮೇಘದೋಪಾದಿಯಲ್ಲಿ ಏನು ಅಂತ ವಿಶ್ವನಾಥ ಮಾತಾಡ್ತಾ ಇದ್ದಾರೆ ನೋಡ್ಬೇಕಾರೆ ಆದ ಕಾರಣ ಅಂತ ಹೇಳ್ಬೇಕಾದ್ರೆ ದೇವರ ಮಕ್ಕಳು ಯಾವುದೋ ಒಂದು ವಿಷಯವನ್ನ ಯಾವುದೋ ಒಂದು ಕಾರ್ಯವನ್ನ ಎಲ್ಲೋ ಒಂದ್ ಕಡೆ ನಿರಾಶೆಯಾಗಿ ಎಲ್ಲೋ ಒಂದ್ ಕಡೆ ನಂಬಿಕೆ ಕಲ್ಕೊಂಡಿರ್ಬೇಕಾದ್ರೆ ಕೆಲವೊಂದ್ ಟೈಮಲ್ಲಿ ಕೆಲವೊಂದ್ ಸಮಯದಲ್ಲಿ ನಮ್ಗೆ ಸಂತೈಸುವರ್ ಹೇಳುವಂತ ಮಾತು ಅಂತ ನೋಡ್ರಿ ಈ ತರ ವಿಷಯ ಇದೆ ಈ ತರ ಇದೆ ಅದರಿಂದ ನೀವು ಈ ತರ ಮಾಡ್ರಿ ಇದನ್ನ ನೋಡ್ರಿ ಇದನ್ನ ಗಮನವಿಟ್ಟು ನೋಡ್ರಿ ಹಾಗೆ ದೇವರ ಮಕ್ಕಳ ಒಂದು ನಂಬಿಕೆ ದೇವರ ಮಕ್ಕಳ ಒಂದು ನಂಬಿಕೆನ ಕಡಿಮೆ ಮಾಡ್ಕೊಳ್ಳೋದ್ರಿಂದ ಏನ್ ನಡೆಯುತ್ತೆ ಒಂದ್ ವೇಳೆ ದೇವ್ ಕರೆದಿದ್ದಾರೆ ನೋಡ್ರಿ ದೇವ್ರ್ ಕರಿಬೇಕಾದ್ರೆ ಯಾವ ರೀತಿ ಕರಿತಾ ಅಂದ್ರೆ ದೇವ್ರು ಪ್ರತಿಯೊಬ್ಬರನ್ನು ಕರಿಬೇಕಾದ್ರೆ ನೀವು ಕ್ರಿಸ್ತನ ಮೊದಲಿಗೆ ತ್ಯಾಗ್ತಿರೋ ಇಲ್ವೋ ಅಂತ ನನ್ಗೆ ಗೊತ್ತಿಲ್ಲ ಬನ್ನಿ ನೋಡೋಣ ಏನೋ ಪ್ರಯತ್ನ ಪಡಿ ಆದ್ರೆ ನಿಮ್ಗೆ ಕೊಡ್ತೀನಿ ಇಲ್ಲ ಅಂದ್ರೆ ಪರವಾಗಿಲ್ಲ ಅಂತ ಆ ರೀತಿಲಿ ಕರೀತಾರೆ ದೇವ್ರ್ ನಮ್ಗೆ ಹಾ ಯಾವ ರೀತಿ ಕರೀತಾರೆ ಖಂಡಿತವ್ ದೇವ್ರ್ ನಮ್ಗೆ ಕರಿಬೇಕಾದ್ರೆ ನೀವು ನನ್ನ ಮಗನ ಸ್ವರೂಪದಲ್ಲಿ ಬೆಳೀತೀರಾ ಬನ್ನಿ ನನ್ನ ಮೇಲೆ ನಂಬಿಕೆ ಇಟ್ಟು ಬನ್ನಿ ಖಂಡಿತವಾಗ್ಲು ಬೆಳಿತೀರಾ ನನ್ನಲ್ಲಿ ಒಡಂಬಡಿಕೆ ನನ್ನ ಜೊತೆಗೆ ಒಡಂಬಡಿಕೆ ಮಾಡ್ಕೊಳ್ರಿ ನೀವು ಬೆಳೆಸುವಂತ ಜವಾಬ್ದಾರಿ ನಂದು ನನ್ನ ಮೇಲೆ ನಂಬಿಕೆ ಮಾತ್ರ ಇಟ್ಟರೆ ಸಾಕು ಅನ್ನೋಂತ ರೀತಿಯಲ್ಲಿ ದೇವ್ರ ನಮ್ನ ಏನ್ ಮಾಡ್ತಾ ಇದ್ರೆ ಕರೀತಾರೆ ಕರೆಕ್ಟಾ ಎಲ್ಲೂ ಕೂಡ ಏನ್ ಮಾಡ್ತಾ ಇಲ್ಲ ದೇವರು ಸಂದೇಹಾಸ್ಪದವಾಗಿ ಒಂದ್ ಬೆಲೆ ಓಡ್ತಾರ ಇಲ್ವೋ ಖಂಡಿತ ಇಲ್ಲ ದೇವರ ವಿಷಯದಲ್ಲಿ ದೇವರಲ್ಲಿ ಆಕ್ ಬರತ್ತೆ ಆ ವಿಷಯಗಳಿಲ್ಲ ಅದೆಲ್ಲ ನಮ್ಮಲ್ಲಿ ಕಾಣಲ್ಪಡುತ್ತೆ ದೇವರು ನನ್ನ ಮಕ್ಕಳು ಹೋಡ್ತಾರೆ ಇವರಲ್ಲಿ ಆ ಸಾಮರ್ಥ್ಯವಿದೆ ಇವರು ಇದನ್ನ ಇದೇ ರೀತಿ ಬಳಸಿದ್ದೆ ಆದ್ರೆ ಇದೇ ಕೆಲಸಗಳನ್ನ ಮಾಡಿದ್ದೆ ಆದ್ರೆ ಖಂಡಿತವಾಗ್ಲು ಕ್ರಿಸ್ತನ ಇದೆ ಬೆಳೆದೇ ಬೆಳಿತಾರೆ ಬೆಳೆಯೋದಕ್ಕೆ ಖಂಡಿತವಾಗ್ಲು ನನ್ನ ಬಲ ನನ್ನ ಆತ್ಮ ನನ್ನ ಕೃಪೆ ಅವರಿಗೆ ಸಾಕಾಗುತ್ತೆ ಅನ್ನುವಂತ ದೃಷ್ಟಿಯಲ್ಲಿ ಕರೀತಾರೆ ಆದ್ರೆ ಸ್ವಲ್ಪ ದೂರ ಓಡದ ಮೇಲೆ ಎಲ್ಲೋ ಒಂದ್ ಕಡೆ ಏನಾಗುತ್ತೆ ಬಳಲಿ ನಿರಾಶರಾಗಿ ನಂಬಿಕೆಯನ್ನು ಕಲ್ಕೊಂಡು ತಂದೆ ಆಗಲ್ಲ ತಂದೆ ಇನ್ಮೇಲೆ ನನ್ನ ಕೈಲಿ ಓಡಕ್ಕಾಗಲ್ಲ ಇನ್ಮೇಲೆ ನನ್ನ ಕೈಲಿ ಆಗಲ್ಲ ತಂದೆ ಈ ಕಷ್ಟಗಳನ್ನ ಸಗಸ್ಕೊಂಡು ಕ್ರಿಸ್ತನ ಸ್ವರೂಪದಲ್ಲಿ ಈ ಮಾತು ಖಂಡಿತ ಯಾರು ಓಪನ್ ಹಾರ್ಟ್ ಆಗಿ ಹೇಳಲ್ಲ ಅದನ್ನ ನಮ್ ಕಿರಿಯಲ್ಲಿ ತೋರ್ಸ್ಕೊಡ್ತೀವಿ ಕಿರಿಯಲ್ಲಿ ನಾವು ತೋರ್ಸ್ಕೊಡ್ತೀವಿ ಯಾರು ಕೂಡ ದೇವ್ರ ಹತ್ರ ಹೋಗ್ಬಿಟ್ಟು ದೇವ್ರ ಈ ತರ ಆಗಲ್ಲ ಅಂತ ಹೇಳಲ್ಲ ಅದೆಲ್ಲ ನಮ್ಮ ಆಕ್ಷನ್ಸ್ ಇರುತ್ತಲ್ಲ ಗುಣಲಕ್ಷಣಗಳಲ್ಲಿ ತೋರ್ಸ್ಕೊಡ್ತೀವಿ ತುಂಬಾ ಸೀಲಾಗಿ ಹೋಗ್ತಿವಿ ಎಲ್ಲೋ ನಿಂತ್ಕೊಂಡ್ಬಿಟ್ಟು ಬೇಡಪ್ಪ ಆಗಲ್ಲ ಇನ್ನು ಹೋಗೋಣ ಅಷ್ಟೇ ಇನ್ನು ಸಭೆಗೆ ಹೋಗೋಣ ಸಗರ ಜೊತೆಗಿರೋಣ ನಂಬಿಕೆಯಲ್ಲಿ ಕ್ರಿಸ್ತನ ಸ್ವರೂಪದಲ್ಲಿ ಅಂತ ಬೆಳೆಯಕ್ಕಾಗಲ್ಲಪ್ಪಾ ಅದನ್ನ ಯಾರಿಗೂ ಹೇಳ್ಕೊಳಕ್ ಅದು ದೇವ್ರಿಗೂ ಗೊತ್ತಿದೆ ನಾನಂತೂ ಬೆಳೆಯೋಕೆ ಹಿಂಗೆ ಹಿಂಗೇ ಇದ್ ಬಿಡ್ತೀನಿ ಏನ್ ಕ್ಲಾಸಸ್ ಇದೆ ಅಟೆಂಡ್ ಮಾಡ್ತೀನಿ ಏನೇನ್ ಇದೆಲ್ಲ ಮಾಡ್ಕೊಂಡು ಹೋಗ್ತಾ ಇರ್ತೀನಿ ಅಷ್ಟೇ ಸಾರೂಪ ಬೆಳೆಯೋಕಾಗಲ್ಲ ಅನ್ನುವಂತ ಒಂದ್ ಮಟ್ಟಕ್ಕೆ ಬರ್ತೀವಿ ಬಿಟ್ಬಿಡ್ತಾರ ತಂದೆ ಅವರೇನ್ ಮಾಡ್ತಾರೆ ಅಂದ್ರೆ ಕರೀತಾರೆ ನಮ್ಗೆ ಒಂದು ಒಳ್ಳೆ ಬುದ್ಧಿವಾದವನ್ ಹೇಳ್ತಾರೆ ಒಳ್ಳೆ ಪಾಠವನ್ನ ಹೇಳ್ತಾರೆ ನನ್ನ ಮಕ್ಳ ನೋಡ್ರಿ ಸ್ವಲ್ಪ ನೋಡ್ರಿ ನೀವು ಯಾವ ಸ್ಥಿತಿಯಲ್ಲಿ ಇದ್ರ ಅಂತ ನೋಡಿ ನಿಮಗೆ ಕೊಟ್ಟಿರುವಂತ ಕೃಪೆನ ನೋಡಿ ನಿಮಗೆ ಕೊಟ್ಟಿರೋ ಕೃಪೆನ ಹೇಗಿದೆ ಎಷ್ಟರ ಮಟ್ಟಿಗೆ ಅಂತ ನೀವು ತಿಳ್ಕೊಳಕ್ಕೆ ನಿಮಗಿಂತ ತುಂಬಾ ಕನಿಷ್ಠವಾಗಿ ತುಂಬಾ ಕಷ್ಟವಾದ ಸನ್ನಿವೇಶಗಳಲ್ಲಿ ನಾನು ನಿಮ್ಗೆ ಕಣಗ್ರಹ ಮಾಡಿದಂತ ಆತ್ಮದ ವರಗಳಿಲ್ದೇನೆ ಕೃಪೆಗಳಿಲ್ದೇನೆ ಬದುಕಿದವರ ಜೀವನವನ್ನ ತೋರಿಸ್ತೇನೆ ನೋಡ್ರಿ ಅವರ ಜೀವನವನ್ನ ತಗೊಳ್ಳಿ ನಿಮ್ಮಂತೆ ರಕ್ತ ಮಾಂಸಧಾರಿಗಳು ನಿಮ್ಮಂತೆ ಒಂದು ದೊಡ್ಡ ಕೃಪೆ ಇಲ್ಲದೆ ಒಂದು ಜೀವ ಕಾಲದಲ್ಲಿ ಕೂಡ ತುಂಬಾ ಶೋಧನೆಗಳು ಬರಿತಾವಂತ ಸಮಯದಲ್ಲಿ ಕೂಡ ನನಗೆ ಅವರೆಲ್ಲರೂ ನಂಬಿಕೆಯನ್ನ ತೋರಿಸಿದರೆ ಯೋಚನೆ ಮಾಡಿ ಆಗಿರ್ಬೇಕಾದ್ರೆ ಅವರ ನಂಬಿಕೆಯನ್ನು ನೋಡಿದ್ಮೇಲೆ ಮೇಘದೋಪಾದಿಯಲ್ಲಿ ಹೇಗಿದ್ರೆ ನಿಮ್ಗೆ ಒಂದು ಎರಡಲ್ಲ ಬೆರಳಿಕೆ ಎಷ್ಟಲ್ಲ ಎನಿಸಲಾರದಷ್ಟು ಈ ನಂಬಿಕೆಯನ್ನ ತೋರಿಸಿದರೆ ಆದ್ರೆ ನಿಮ್ಗೆ ಸಿಕ್ಕಂತ ಕೃಪೆ ಅವ್ರಿಗೆ ಸಿಗ್ಲಿಲ್ಲ ನಿಮಗೆ ಸಿಕ್ಕಿದಂತ ಸತ್ಯ ಅವ್ರಿಗೆ ಸಿಗ್ಲಿಲ್ಲ ನಿಮಗೆ ಇದ್ದಂತ ಬೆಳಕು ಅವ್ರಿಗೆ ಇರ್ಲಿಲ್ಲ ಆದ್ರೂ ಕೂಡ ಏನ್ ಮಾಡಿದಾರೆ ನಂಬಿಕೆಯನ್ನ ತೋರಿಸಿದರೆ ನೋಡ್ರಿ ಅಂತ ನೋಡ್ದಾಗ ನಮ್ಗೆ ಏನ್ ಅನ್ಸುತ್ತೆ ಆ ಸ್ವಲ್ಪ ಬಲ ಬರುತ್ತೆ ದೇವ್ರ ಮಕ್ಕಳಿಗೆ ಯಾವ ರೀತಿ ಹೇಳ್ಬೇಕಂದ್ರೆ ಒಂದ್ ವ್ಯಕ್ತಿ ಏನ್ ಮಾಡ್ತಾನೆ ಅಂದ್ರೆ ಜೀವನದಲ್ಲಿ ತುಂಬಾ ಜಿಗುಪ್ಸೆ ಆಗಿರ್ತಾನೆ ನನ್ಗೆ ತುಂಬಾ ಬೇಜಾರಾಗಿರ್ತಾನೆ ಬಡತನದಲ್ಲಿ ಹೋಗಿರ್ತಾನೆ ಕೈಲಿ ದುಡ್ಡಿರಲ್ಲ ಹಣ ಇಲ್ದ ಏನಾಗಿರ್ತ ತುಂಬಾ ಅವನಿಗೆ ಏನೋ ಟ್ರೈ ಮಾಡ್ತಾನೆ ಏನೋ ಟ್ರೈ ಮಾಡ್ತಾನೆ ಬಟ್ ಏನ್ ಮಾಡಕ್ಕಾಗಲ್ಲ ಹಣವನ್ನ ಸಂಪಾದ ಮಾಡಕ್ಕಾಗಲ್ಲ ಕಷ್ಟಗಳಿಂದ ಹೊರಡ ಬರಕ್ ಆಗಲ್ಲ

ಒಳ್ಳೆ ಡಾನ್ಸ್ ಮಾಡ್ಕೊಂಡು ಇರ್ತಾನೆ ಡಾನ್ಸ್ ಮಾಡ್ತಾ ಅವನಿಗೆ ಎರಡು ಕೈ ಇರಲ್ಲ ಎರಡು ಕೈ ಇಲ್ದ ಏನ್ ಮಾಡ್ತಾನೆ ತುಂಬಾ ಡಾನ್ಸ್ ಮಾಡ್ತಾ ಇರ್ತಾನೆ ತುಂಬಾ ಕಷ್ಟ ಪಡ್ತಾ ಇರ್ತಾನೆ ಕಷ್ಟ ಪಡಲ್ಲ ನೋಡಕ್ಕೆ ಎಲ್ಲಿಂದ ಏನೋ ಅಂತಾನೆ ಅಂದ್ರೆ ಬಾಡಿ ಎಲ್ಲ ಅಲ್ಲಾಡ್ಸ್ಕೊಂಡು ಕೆಳ ಡಾನ್ಸ್ ಮಾಡ್ತಾ ಇರ್ತಾನೆ ಅವನಿಗೆ ತುಂಬಾ ಕಷ್ಟ ಏನಪ್ಪ ನಾನು ಇಷ್ಟು ಚೆನ್ನಾಗಿದ್ದೀನಿ ಕೈ ಕೇಳ ಚೆನ್ನಾಗಿದ್ದೀನಿ ನಾನು ಹೀಗಿದಿನಿ ಆ ವ್ಯಕ್ತಿ ಏನಿಂದ ಈ ತರ ಇದನ್ನ ಏನಂತ ಕೇಳ್ಕೊಂಬಳ ನಾನು ಒಂದ್ಸರಿ ಇಷ್ಟು ಸಂತೋಷವಾಗಿರೋದಕ್ಕೆ ಏನ್ ಕಾಣ್ಬೋದು ಕೇಳ್ಕೊಂಬ ಬಂದ ಆಮೇಲೆ ನಮ್ ತೀರ್ಮಾನ ಕಂಟಿನ್ಯೂ ಮಾಡೋಣ ಅಂತ ಇಳಿದೋಗ್ಬಿಡ್ತಾನೆ ಹೋಗಿ ಅವ್ನು ಹೇಳ್ತಾನೆ ಯಾಕಪ್ಪ ಹ ನೀನೇನೋ ನಾನು ನಾನು ಅನೇಕ ರೀತಿಯಲ್ಲಿ ಕಷ್ಟ ಪಡ್ತಾ ತರ ಒಂದ್ ಪರಿಸ್ಥಿತಿ ಕೂಡ ತುಂಬಾ ಸಂತೋಷವಾಗಿ ಇದಿಲ್ಲ ಏನಪ್ಪಾ ಅಂದ್ರೆ ಅವನು ಹೇಳ್ತಾನೆ ಸರ್ ನನ್ನ ಬಟ್ಟೆ ನನ್ ಬೆನ್ನಲ್ಲಿ ಒಂದು ಇರುವೆ ಹೋಗ್ತಾ ಇದೆ ತುಂಬಾ ಕಷ್ಟ ಕೊಡ್ತಾ ಇದೆ ಅದನ್ನ ತೆಗಿಯಕ್ಕೆ ನನ್ ಕೈಲಿ ಆಗ್ತಿಲ್ಲ ಸರ್ ಏನ್ ಮಾಡ್ಲಿ ಅಷ್ಟ್ ಕಷ್ಟ ಆಗ್ತಿದೆ ನಿನ್ ಅಂದ್ರೆ ಅವನು ಆ ಒಂದು ಆ ಒಂದು ಆ ರೀತಿಲಿ ಅವ್ನು ಮಾಡ್ತಾರಂತ ಕಷ್ಟ ನೋಡ್ಬಿಟ್ಟು ಅವ್ನಿಗೆ ಬೇಜಾರಾಗುತ್ತೆ ಏನಪ್ಪಾ ಅಂದ್ರೆ ನನಗಿಂತ ಕಷ್ಟ ಪಡೋರು ಭೂಮಿಯಲ್ಲಿ ಬದುಕ್ತಾ ಇದಾರೆ ನನ್ನ ಕಷ್ಟನೇ ದೊಡ್ಡದಂತ ತಿಳ್ಕೊಂಡ್ಬಿಟ್ಟಿದೀನಿ ನನಗಿಂತ ಕಷ್ಟ ಭೂಮಿಯಲ್ಲಿ ಇದ್ದಾರೆ ಅಂತ ಮೈಂಡ್ ಗೆ ಮನವರಿಕೆ ಆಗುತ್ತೆ ದೇವ್ರ ಮಕ್ಳು ನಮ್ಗೆ ದೇವ್ರ ಪಾಠವನ್ನು ಇರೋದೇನಂದ್ರೆ ನೀವು ಇಕ್ಕಟ್ಟ ದಾರಿ ಹೋಗ್ಬೇಕಾದ್ರೆ ಯಾವಾಗ್ಲೂ ನಮ್ಮ ಕಷ್ಟಗಳನ್ನ ನಾವು ಮುಂದೆ ದೊಡ್ಡದಾಗಿ ಇಟ್ಕೊಬೇಕಾದ್ರೆ ನಿಮಗೆ ಬರುವಂತ ಸಮಸ್ಯೆ ನೋಡ್ಬೇಕಾದ್ರೆ ಯಾವಾಗ ದೊಡ್ಡದಾಗ್ ಕಾಣಿಸ್ತ ಗೊತ್ತಾ ಆ ನಮ್ಮ ಸಮಸ್ಯೆ ಮಾತ್ರ ಇಟ್ಕೊಂಡು ನೋಡ್ತಾ ಇದ್ದಾರೆ ನಮ್ಮ ಅಕ್ಕ ಪಕ್ಕ ಸಹೋದ್ರ ಕೆಲವೊಂದು ಟೈಮಲ್ಲಿ ಇದಂಗೂ ನಡೆಯುತ್ತೆ ಹಿಂಗೆ ಸಭೆಯಲ್ಲಿ ನಮ್ ಜೊತೆಗಿರ್ತಾರಲ್ಲ ಈಗಲೋ ಈಗ ನಮ್ಮ ಕಾಲದಲ್ಲಿ ಒಡಂಬಡಿಕೆ ಮಾಡ್ಕೊಂಡಿರೋರು ಚೆನ್ನಾಗಿರ್ತಾರೆ ಒಳ್ಳೆ ಆರೋಗ್ಯವಾಗಿರ್ತಾರೆ ಒಳ್ಳೆ ದುಡ್ಡಿನ ಫೆಸಿಲಿಟಿ ಇರುತ್ತೆ ಒಳ್ಳೆ ಇರ್ತಾರೆ ಒಳ್ಳೆ ಹೆಸರು ಗಳಿಸಿರ್ತಾರೆ ನಾವು ಕೂಡ ಬಲಿನ ಬಲಿ ಜೀವನವನ್ನು ಮಾಡ್ತಾ ಇರ್ತೀವಿ ನಮ್ಗೆ ಕಷ್ಟಗಳು ಬರ್ತಾ ಇರುತ್ತೆ ರೋಗಗಳು ಇರುತ್ತೆ ಸಮಸ್ಯೆಗಳು ಇರುತ್ತೆ ಬೇಜಾರಾಗ್ಬಿಡುತ್ತೆ ನಮ್ಗೆ ಏನಪ್ಪ ಅವ್ರೆಲ್ಲಾ ಚೆನ್ನಾಗಿದಾರೆ ನನಗೆ ಹಿಂಗಿದಿನಿ ಹ ತುಂಬಾ ಕಷ್ಟ ಆಗುತ್ತೆ ಮನಸ್ಸು ನೋವು ಆಗ್ಬಿಡುತ್ತೆ ಅವಾಗ ನಾವು ಒಂದ್ ಕಡೆ ನಿರಾಶೆ ಕುತ್ಕೊಂಡ್ಬಿಡ್ತೀವಿ ಕೆಲವೊಂದು ಟೈಮಲ್ಲಿ ದೇವ್ರ ಹತ್ರ ಮಾತಾಡಕ್ಕೆ ಇಷ್ಟಪಡಲ್ಲ ಕೆಲವರಂತ ದೇವ್ರ ಹತ್ರನೂ ಹೋಗಕ್ಕೆ ಇಷ್ಟಪಡಲ್ಲ ದೇವ್ರು ಬೇರೆನ ಮಾಡ್ಬಿಟ್ಟಿದ್ರೆ ನನಗೆ ನನ್ಗೆ ಯಾಕೆ ಈ ರೀತಿ ಇಟ್ಟಿದ್ದಾರೆ ದೇವ್ರ ನಾನು ನೋಡಕ್ಕೂ ಹೋಗಲ್ಲ ಹತ್ರ ಮಾತಾಡಕ್ಕ ಹೋಗಲ್ಲ ಅಲ್ವಾ ಅದಕ್ಕೆ ದೇವ್ರು ಎಲ್ತಾರದು ಏನಂತ ನೋಡ್ರಿ ಈ ಭೂಮಿಯಲ್ಲಿ ಇನ್ನೂ ಓಟ ಓಡ್ತಾ ಇರೋ ನೋಡ್ಬೇಡ್ರಿ ಆಲ್ರೆಡಿ ಓಟವನ್ನ ಓಡಿ ಮುಗಿಸಿ ನನ್ನ ಮುಂದೆ ಒಳ್ಳೆ ಸಾಕ್ಷಿಗಳನ್ನ ಪಡ್ಕೊಂಡಿದ್ರಲ್ವಾ ಆ ಭಕ್ತರನ್ನ ಗಮನಿಸಿ ಅವರ ಜೀವನವನ್ನ ನೋಡ್ರಿ ಇರ್ಬಹುದು ಸಭೆ ಅಂತ ಕರೆಯಲ್ಪಟ್ಟುವಂತ ಅನೇಕ ಸಹೋದರ ಸಗರು ಇರ್ಬೋದು ಅವರ ಜೀವನ ತುಂಬಾ ವ್ಯತ್ಯಾಸವಾಗಿರ್ಬಹುದು ಕೊರೊನೊಟ್ಟಕ್ಕೆ ಅವರೆಲ್ಲರೂ ಕೂಡ ತುಂಬಾ ಒಳ್ಳೆ ಜೀವನ ಮಾಡ್ತಾ ಇದ್ದಾರೆ ಅಂತ ನಮ್ಗೆ ನನಸ್ಬಹುದು ಖಂಡಿತ ನಾವ್ ಯಾರು ಹೃದಯವನ್ನ ನೋಡೋಕೆ ಯಾರಿಂದ ಆಗಲ್ವಲ್ಲ ಯಾರಾದ್ರೂ ನೋಡಿದ್ರೆ ಇವತ್ತೂ ಒಂದು ಸಹೋದರ ಹೃದಯನ ಯಾವ್ದಾದ್ರು ರೀಡ್ ಮಾಡಿದಿರಾ ಸ್ಟಡಿ ಮಾಡಿದಿರಾ ಅದ್ರ ಸಹೋದರಿಯ ಕಷ್ಟಗಳು ಏನಂತ ಅರ್ಥವಾಗಿದೆಯಾ ಅವ್ರ ಮನಸ್ಸಲ್ಲಿರುವಂತ ನೋಗ್ ಏನಂತ ನಮ್ಗೆ ಏನೋ ಅರ್ಥವಾಗಿದೆಯಾ ಅಲ್ವಾ ನೋವು ಅರ್ಥ ಆಗಲ್ಲ ನಮ್ಗೆ ನೋವು ನಮ್ಗೆ ತಗೊಳದಲ್ಲಿದೆ ಅದ್ರಲ್ಲಿ ನಾವು ಭಾಗಿಯಾಗೋದಲ್ಲಿದೆ ಅಲ್ವಾ ಹಾಗಾಗಿ ಹೊರನೋಕ್ಕೆ ನಮ್ಗೆ ಕೆಲವೊಂದು ವಿಷಯ ಇರ್ಬೋದು ಅನ್ಸ್ಕೊಡುತ್ತೆ ಕೆಲವೊಂದ್ ಟೈಮ್ ಯಾಕಪ್ಪ ಈ ವಿಷಯ ಮಾತಾಡ್ತಾ ಇದ್ರ ಅಂದ್ರೆ ಅಪ್ಪೋ ಸ್ವಲ್ಪ ಇದನ್ನೇ ಹೇಳ್ತಾ ಇದ್ರೆ ಅಲ್ವಾ ನೀವು ನೋಡ್ತಾ ಇಲ್ಲ ನೀವ್ ಏನ್ ನೋಡ್ತಾ ಅಂದ್ರೆ ನಿಮ್ ಅಕ್ಕ ಪಕ್ಕ ಇರುವಂತವನ್ನೇ ನೋಡ್ತಾ ಇದ್ರ ನಿಮ್ ಜೊತೆಗಿರೋನೇ ನೋಡ್ತಾ ಇದ್ರ ಅವರೆಲ್ಲ ಒಡಂಬಡಿಕೆ ಮಾಡ್ಕೊಂಡಿದ ಅವ್ರು ಓಟ ಓಡ್ತಾರ ಮುಗಿದ ಮುಗಿತಾರ ಗೊತ್ತಿಲ್ಲ ಮುಗಿಸ್ತಾರ ಗೊತ್ತಿಲ್ಲ ಇನ್ನು ಅವ್ರ ಜೀವನದಲ್ಲಿ ಏನೆಲ್ಲ ಸಮಸ್ಯೆ ಬರುತ್ತೆ ಅಂತ ಗೊತ್ತಿಲ್ಲ ಆದ್ರೆ ಅವ್ರನ್ನ ನೋಡಿ ನಿಮ್ಮನ್ನ ಅಳಿತಾ ಇದ್ದೀರಾ ನೀವ್ ಅಳಿಬೇಕಾಗಿರೋದು ಯಾರಂದ್ರೆ ಮೇಘದೋಪಾದಿಲಿ ಇಷ್ಟು ದೊಡ್ಡ ಸಾಕ್ಷಿಗಳು ಇರೋನ ನೋಡ್ರಿ ಒಂದ್ಸರಿ ಎಷ್ಟು ಕಷ್ಟಗಳನ್ನ ಪಟ್ಟರು ನೋಡಿದಲ್ಲ ಆ ಶ್ರೀಮಂತರು ಇದ್ರು ಬಡತನದಲ್ಲಿ ಇರೋರು ಇದ್ರು ಕಷ್ಟಪಡೋರು ಇದ್ರು ರೋಗದಲ್ಲಿ ಇರೋರು ಇದ್ರು ಆರೋಗ್ಯದಲ್ಲಿ ಇರೋರು ಇದ್ರು ಅಲ್ವಾ ನಾನಾ ತರದ ರೀತಿಯಲ್ಲಿ ಅವ್ರು ಎಲ್ಲರೂ ಏನ್ ಮಾಡಿದಾರೆ ನಂಬಿಕೆನ ತೋರಿಸ್ತಾರೆ ಇಷ್ಟೆಲ್ಲ ಪ್ರೀತಿಯ ಸವಾಸವರು ಇದೆ ದೇವ್ರ ಏನ್ ಮಾಡ್ಬಹುದು ಈ ನಂಬಿಕೆಸ್ಥ ವೀರನ್ನ ಎಲ್ಲಾ ತಗೊಂಡಾಗ ಎಲ್ರು ಒಂದೇ ರೀತಿಯಲ್ಲಿ ತೋರಿಸಿರ್ಬೋದು ಎಲ್ರಿಗೂ ರೋಗಗಳನ್ನ ಕೊಟ್ಟು ನೋಡ್ರಿ ಇವ್ರ ಈ ರೋಗದಲ್ಲಿ ಹೆಂಗೆ ನಂಬಿಕೆನ ತೋರ್ಸ ನೋಡಿ ಯೋಬನ ನೋಡ್ರಿ ಆ ಕಷ್ಟದಲ್ಲಿ ಕಷ್ಟದಲ್ಲಿರ್ಬೇಕಾರೆ ರೀತಿ ನಂಬಿಕೆ ತೋರ್ಸಿದ್ರು ನೋಡ್ರಿ ಇಲ್ಲಿ ಇವ್ರ ನೋಡ್ರಿ ಅಲ್ವಾ ಈ ರೀತಿ ಕಷ್ಟಪಡೋರ್ನೇ ನಮ್ಗೆ ಎಕ್ಸಾಂಪಲ್ ತೋರ್ಸಿಡ್ಬೋದು ಹಂಗ್ ತೋರ್ಸಿದಿರ ಇಲ್ಲ ಒಂದು ನಂಬಿಕೆಯಲ್ಲಿ ವ್ಯಕ್ತಿ ನನ್ ಮಾತಾಡ್ಬೇಕಾದ್ರೆ ಆ ವ್ಯಕ್ತಿಯಲ್ಲಿ ಶ್ರೀಮಂತಿಕೆ ಇದ್ರು ಮಕ್ಕಳ ಸಂತಾನ ಇಲ್ಲ ಆದ್ರೆ ದೇವ್ರನ್ನ ನಂಬ್ತಾರೆ ಇನ್ನೊಂದು ವ್ಯಕ್ತಿನ ತೊಗೊಬೇಕಾದ್ರೆ ದೇಶಕ್ಕೆ ಆತನ ರಾಜನಾಗಿದ್ರು ತನ್ನ ಜನರು ಮಾಡುವಂತ ಕಷ್ಟದಿಂದ ಅವನ ಬಿಡಿಸೋರು ಯಾರು ಇಲ್ವಲ್ಲ ಅಂತ ಸಮಯದಲ್ಲಿ ದೇವ್ರನ್ನ ನಂಬತ್ತಾರೆ ಅಲ್ವಾ ಏನೋ ಒಂದು ವ್ಯಕ್ತಿ ನೋಡಿದಾಗ ತಾನೊಬ್ಬ ಸಾಧಾರಣವಾಗಿ ಒಂದು ಕುರಿ ಮೈಸೂನಾಗಿದ್ರು ಇಡೀ ಒಂದು ತನ್ನ ಜನರಿಗೆ ವಿರುದ್ಧವಾಗಿ ಒಂದು ಸೈನ್ಯ ಬಂದಾಗ ದೇವರ ಮೇಲೆ ನಂಬಿಕೆ ಇಟ್ಟು ಹೋರಾಡ್ತಾರೆ ವಿವಿಧ ರೀತಿಯಲ್ಲಿ ನಾನಾ ರೀತಿಯಲ್ಲಿ ಇರೋರು ಅವರದೇ ಆದಂತ ಸನ್ನಿವೇಶಗಳಲ್ಲಿ ನಂಬಿಕೆ ಏನೇನ್ ಮಾಡಿದ್ದಾರೆ ತೋರ್ಸ್ಕೊಟ್ಟಿದ್ದಾರೆ ಸೊ ಇದೇನಪ್ಪಾ ಇಲ್ತಿದ್ರಂದ್ರೆ ಮೇಘದಪ್ಪ ಅದು ಇಷ್ಟು ದೊಡ್ಡ ಸಾಕ್ಷಿ ಏನಕ್ಕ ನನಗೆ ಅಂದ್ರೆ ನಿಮಗೂ ಕೂಡ ಸನ್ನಿವೇಶಗಳು ಬೇರೆ ತರ ಇರ್ಬಹುದು ಅಲ್ವಾ ಸನ್ನಿವೇಶಗಳು ಬೇರೆ ತರ ಇರ್ಬಹುದು ಹಲವಾರು ರೀತಿಯಲ್ಲಿ ಹಲವಾರು ವಿಧವಾದ ಶೋಧನೆಗಳನ್ನ ನಾವು ಅನುಭವಿಸ್ತೀವಿ ಆದ್ರೆ ಎಲ್ರು ಕೂಡ ಒಂದೇ ಶೋಧನೆನ ಅನುಭವಿಸಲ್ಲ ಒಂದೇ ಕಷ್ಟಗಳನ್ನ ಅನುಭವಿಸಲ್ಲ ಆದ್ರೆ ಇದೆಲ್ಲದಕ್ಕೂ ನಮ್ಗೆ ಬೇಕಾಗಿದ್ದೇನಪ್ಪ ಅಂದ್ರೆ ನಂಬಿಕೆ ಅಲ್ವಾ ಈ ನಂಬಿಕೆಯನ್ನ ನೋಡೋದಾದ್ರೆ ಖಂಡಿತವಾಗಿ ನಂಬಿಕೆನ ಅರ್ಥ ಮಾಡ್ಕೊಂಡಿದ್ದೆ ಆದ್ರೆ ಅದಕ್ಕೆ ನಾನು ಹೇಳಿ ಆಗ್ಲೇ ಹನ್ನೊಂದನೇ ಅಧ್ಯಾಯದಲ್ಲಿ ಇರುವಂತ ವಿಷಯ ನಾನು ಮಡಿಟೇಟ್ ಮಾಡ್ಕೊಂಡು ನನ್ನ ಮೈಂಡ್ ಹಾಕಿದ್ದೆ ಆದ್ರೆ ನನ್ಗೆ ಹೆಂಗ್ ಬರುತ್ತೆ ಗೊತ್ತಾ ಎಲ್ಲೋ ಒಂದು ನಿರಾಶೆ ಕುತ್ಕೊಂಡಿರೋ ನಾನು ಎದ್ದು ನನಗೆ ಅಭ್ಯಂತರ ಮಾಡುವ ಭಾರವನ್ನು ಹತ್ತಿ ಕೊಳುವ ಪಾಪವನ್ನು ತೆಗೆದಾಕ್ ಕೊಡುತ್ತೆ ಏನ್ ದೊಡ್ಡ ವಿಷಯ ಅವ್ರಿಗಿಂತ ನನಗೇನ್ ಕಷ್ಟ ನನಗಿಂತ ಅಲ್ಲ ಅವ್ರ್ ಬಂದಿರೋ ಕಷ್ಟಗಿಂತ ಹೆಚ್ಚಾಗಿ ನನಗೇನು ಬರಲಿಲ್ಲ ನಿಜವಾಗ್ಲೂ ಕ್ರಿಸ್ತನಲ್ಲಿ ಪ್ರೀತಿ ಎಸ್ ನೋಡ್ರಿ ಹಿಂದಿನ ಕಾಲವನ್ನು ನೋಡ್ರಿ ಅಲ್ವಾ ಕಷ್ಟಗಳು ಎಷ್ಟಿದೆ ನೋಡ್ರಿ ಐಗುಪ್ತದಲ್ಲಿ ಇಸ್ರಾಲ್ ಜನರು ಪಟ್ಟಂತ ಕಷ್ಟಗಳನ್ನ ನೋಡ್ರಿ ಎಷ್ಟು ಶ್ರಮ ಇತ್ತು ನಂಬಿಕೆನ ಕಲ್ಕೊಂಡಿಲ್ಲ ಅವರು ಅಲ್ವಾ ನೋಡ್ರಿ ಇಸ್ರೇಲ್ ಜನರಿಗೂ ದೊಡ್ಡ ಕಷ್ಟಗಳಿರ್ಬೋದು ಅನೇಕ ಪಟ್ಟಿರುವಂತ ಕಷ್ಟಗಳಿರ್ಬೋದು ಹೀರೋಯಾ ಆ ಏಷ್ಯಾ ಈ ರೀತಿ ಹಲವಾರು ಜನರು ಪಟ್ಟಂತ ಕಷ್ಟಗಳನ್ನ ನೋಡ್ರಿ ಅವ್ರು ತೋರ್ಸ ನಂಬಿಕೆನ ನೋಡ್ರಿ ಇದೆಲ್ಲ ಹೇಗೆ ಅವರಲ್ಲಿ ಶ್ರೀಮಂತಿಕೆ ಇತ್ತು ಆರೋಗ್ಯ ಇತ್ತು ಅದೆಲ್ಲ ಮುಖ್ಯವಾಗಿರ್ಲಿಲ್ಲ ಅಲ್ಲಿ ಏನಿತ್ತಂದ್ರೆ ಅವರಿಗೆ ಬಂದು ಬರುವಂತ ಸನ್ನಿವೇಶಗಳಲ್ಲಿ ಅವ್ರಿಗೆ ಬರುವಂತ ಅಪಾಯದ ಸಮಯದಲ್ಲಿ ಅವರಿಗೆ ಕೈ ಬಂದಂತ ಕೈ ಬಿಟ್ಟಂತ ಸನ್ನಿವೇಶಗಳಲ್ಲಿ ದೇವರನ್ನ ನಂಬಿದ್ರು ಇನ್ನೇನು ಮುಗೀತು ಯಾರು ಇಲ್ಲ ತನ್ನ ಅರ್ಥ ಮಾಡ್ಕೊಳ್ಳೋರು ಯಾರು ಇಲ್ಲ ಅಂದಾಗ ಕೂಡ ದೇವರಲ್ಲಿ ಭರವಸೆ ಇಟ್ಟಿದ್ರು ಅದಿಕ್ಕೆ ನಮ್ಗೆಲ್ತಾರಂತ ವಿಷಯ ಅಲ್ವಾ ಅದಕ್ಕೆ ಏನ್ ಹೇಳ್ತಿದ್ರೆ ನೋಡ್ರಿ ಇದೆಲ್ಲಾ ಇಷ್ಟೊಂದಿರೋದ್ರಿಂದ ನೀವ್ ಮಾಡ್ಬೇಕಾಗಿ ಒಂದು ಕೆಲ್ಸ ಇದೆ ಆ ನಮಗೆ ಅಭ್ಯಂತರ ಮಾಡುವಂಥದ್ದು ಏನಪ್ಪಾ ಅಭ್ಯಂತರ ಅಂದ್ರೆ ಅಭಿಯಂತ್ರ ತಾಣದ ಪದಗಳ್ ಅರ್ಥ ಆಗ್ತಿದೆಯಾ ಅಭ್ಯಂತ್ರ ಅಂದ್ರೆ ತೊಂದ್ರೆ ಅಭ್ಯಂತ್ರ ಮಾಡೋ ಅಂದ್ರೆ ಅದೇ ಸಮಸ್ಯೆ ಮಾಡೋವಂತದ್ದು ತೊಂದ್ರೆ ಕೊಡುವಂತದ್ದು ಆ ಅಲ್ವಾ ಅದಕ್ಕೆ ಅದಿಕ್ಕೆ ನಮ್ಗೆ ಅಭ್ಯಂತರ ಮಾಡೋ ನಮ್ಗೆ ಅಡ್ಡಿ ಮಾಡುವಂತದ್ದು ಅಲ್ವಾ ಏನೇನ್ ರೀತಿಯಲ್ಲಿ ನಮ್ಗೆ ತೊಂದ್ರೆ ಕೊಡೋ ಏನಪ್ಪಾ ಇದು ತೊಂದ್ರೆ ಕೊಡುವಂತದ್ದು ಬಿಯಂತ್ರ ಅನ್ನಂತ ಒಂದು ವಿಷಯಕ್ಕೆ ಬಂದಾಗ ಲಿಸ್ಟ್ ಅಲ್ಲಿ ಏನಲ್ಲ ಹಾಕಬಹುದು ಏನಲ್ಲ ಹಾಕಬಹುದು ಏನಲ್ಲ ಇದೆ ಇದು ಯಾ ಏನಂದ್ರೆ ಅಭ್ಯಂತ್ರ ಮಾಡೋದು ಹೇಳಿ ನೋಡೋಣ ಏನೆಲ್ಲ ಇದೆ ನಮ್ಮ ಕ್ರಿಸ್ತನ ಜೀವಿತದಲ್ಲಿ ಓಡೋದಿಕ್ಕೆ ನಮ್ಗೆ ಅಭ್ಯಂತ್ರ ಅಡ್ಡಿ ಮಾಡಂತದ ಯಾವ ಯಾವ ಅಡ್ಡಿ ಮಾಡ್ತಾರೆ ಬ್ರದರ್ ನಮ್ಮ ನಮ್ಮ ನಾವೇ वेरी ಗುಡ್ ನಮ್ದೇ ಗುಡ್ ವ್ಯಾಲಿಡ್ ಪಾಯಿಂಟ್ ಬೇರೆ ಬೇರೆ ನೆಕ್ಸ್ಟ್ ಅಷ್ಟೇನಾ ಶರೀರ ಬಿಟ್ಟರೆ ಮಿಕ್ಕಿದೆಲ್ಲ ನಮಗೆ ಸಪೋರ್ಟ್ ಮಾಡ್ತಾ ಇದೀಯಾ ಲೋಕ ಅಂದ್ರೆ ಏನು ಲೋಕ ಅಂದ್ರೆ ಏನು ಆಕ್ಚುಲಿ ಈ ಲೋಕ ಅಂದ್ರೆ ಸಹಿತ ನಮ್ಮ ಮನೆಯವರು ಕೌನ್ಸಿಲ್ಗಳು ಬರೋದು ಓಕೆ ನೋಡಿದ್ರ ಲೋಕ ಅಂದ್ರೆ ಆಕ್ಚುಲಿ ಲೋಕ ಬಂದ್ಬಿಟ್ಟು ಆಕ್ಚುಲಿ ಏನಪ್ಪಾ ಅಂದ್ರೆ ಅದೊಂದು ಏನಂತೀವಿ

ಲೋಕದ ಆಶೆಗಳು ಲೋಕದ ಕಡೆ ಪ್ರೇರಣೆ ಮಾಡುವಂತವ್ರು ಅವ್ರ ಮಾತಿನಲ್ಲಿ ಲೋಕದ ಕಡೆ ಸೆಳೆಯುವಂಥವ್ರು ಇಂಥರೇ ಇದರಲ್ಲ ಇವ್ರೇನ್ ಮಾಡ್ಬಿಡ್ತಾರ ನಮ್ಮನ್ನ ಓ ನಮ್ಮ ಬ್ರದರ್ ಸಿಸ್ಟರ್ ಇವ್ರ ಇವ್ರ ಇಕ್ಕಟ್ಟು ಹೋಗ್ತಾ ಇದ್ದಾರೆ ದಯವಿಟ್ಟವ್ರ ಯಾರು ಡಿಸ್ಟರ್ಬ್ ಮಾಡ್ಬಿಡ್ರಿ ಅವ್ರನ್ನ ಸುಮ್ನೆ ಬಿಟ್ಬಿಡ್ರಿ ಅವ್ರನ್ನ ಒಬ್ಬರನ್ನ ಬಿಟ್ಟು ಬಿಕ್ಕಿದ್ ಏನ್ ಬೇಕಾದ್ರೆ ಮಾಡಿ ಅಂತ ಯಾರಾದ್ರೂ ಹೇಳ್ತಾರ ನಾನು ಯಾರ ನಡೀತಾರೆ ನಡಿಗೆ ಹೆಂಗ ನಡ್ಕೋ ಅಲ್ವಾ ಅಲ್ವಾ ಯಾರು ಕೂಡ ಏನ್ ಮಾಡಲ್ಲ ನಮ್ ಬಗ್ಗೆ ಕೇರ್ ಮಾಡಲ್ಲ ನಮ್ ಬಗ್ಗೆ ಅರ್ಥನೆ ಮಾಡ್ಕೊಳಲ್ಲ ನಾವು ಅಭ್ಯಂತರ ಅಡ್ಡಿ ಅಲ್ಲೇ ಎಲ್ಲೋ ಹೋಗ್ಬೇಕು ದೇವ್ರ ಕೆಲಸ ಮಾಡ್ಬೇಕಂದ್ರೆ ಅಲ್ಲೇ ಅಲ್ಲೇ ಅಡ್ಡಿ ಮಾಡ್ತಾರೆ ಅವ್ರು ಬೇಕು ಅಂತ ಅಡ್ಡಿ ಮಾಡಲ್ಲ ನೀನು ಹೋಗ್ಬಾರ್ದು ದಾರಿ ಅಡಿಬಾರ್ದು ಕ್ರಿಸ್ತನ ಸವರ ಬೆಳಿಬೇಕಂತ ಅಡ್ಡಿ ಮಾಡಲ್ಲ ಅವರು ಗೊತ್ತೇ ಆಗಿರಲ್ಲ ಅಡ್ಡಿ ಮಾಡಿ ಏನೋ ಅಂತ ಸ್ಟಬ್ಲಿಂಗ್ ಮಾಡಿ ಕೆಲ್ಸದ ಕಡೆ ಹೋದ್ರೆ ಅವ್ರು ಅಲ್ಲೇ ಸ್ಟಬ್ಲಿಂಗ್ ಮಾಡ್ತಾರೆ ಎಲ್ಲಾ ಕಡೆ ಕ್ರಿಸ್ತನಲ್ಲಿ ಪ್ರೀತಿ ಹೆಸರ ಸೌರ್ಯರೇ ಅಡ್ಡಿ ಇದೆ ಇದಕ್ ಮೇಲೆ ಅಡ್ಡಿ ಮಾಡೋರೊಬ್ರು ಒಬ್ರು ನಮ್ಮನ್ನ ಯಾವಾಗ್ಲೂ ವಾಚ್ ಮಾಡೋರೊಬ್ರು ಒಬ್ರು ಇದ್ರಲ್ವಾ ಟ್ವೆಂಟಿ ಫೋರ್ ಬಾರ್ ಸೆವೆನ್ ಈ ಪ್ರಪಂಚದ ಅಧಿಕಾರಿ ಸೈತಾನ ಸಹಿತ ದೂತರುಗಳು ಯಾರು ನಮ್ಮನ್ನ ಬಿಡ್ತಾ ಇಲ್ಲ ಕ್ರಿಸ್ತನಲ್ಲಿ ಪ್ರೀತಿಯ ಸೌರ ಸೌರ್ಯರೆ ಇಷ್ಟು ಅಭ್ಯಂತರ ಮಾಡುವಂತ ಒಂದು ಶತ್ರುಗಳ ಮಧ್ಯದಲ್ಲಿ ನಾವ್ ಇದ್ಕೊಂಡು ಹೆಂಗಪ್ಪ ಕ್ರಿಸ್ತನ ಸಾರ ಬೆಳೆಯೋದು ಯಾರು ಬಿಡ್ತಾರೆ ಇನ್ನೊಂದು ವಿಷಯ ಗೊತ್ತಾ ನಮ್ಗೆ ನಮ್ಗೆ ಗೊತ್ತಿರಲ್ಲ ಕೆಲವೊಂದ್ ಟೈಮ್ ನಮ್ಗೆ ಅನ್ಸುತ್ತೆ ನಮ್ ಜಾಸ್ತಿ ಅಡ್ಡಿ ಮಾಡೋ ನಮ್ಮ ಬ್ರದರ್ಸ್ಗಳಲ್ಲಿ ಯಾರೋ ಒಬ್ಬರು ನಮ್ ಜೊತೆಗಿರೋ ಬ್ರದರ್ಸ್ ಇಷ್ಟರ್ ಆಗಿರ್ತಾರೆ ಹಾಗಂತ ನಮ್ಮ ಬ್ರದರ್ ಸಿಸ್ಟರ್ ನಾವು ಅಹ್ ಇವರೇನಾಗ ಅಡ್ಡಿ ಅಂತ ಯೋಚನೆ ಮಾಡ್ಬೇಡ ಇರ್ತಾರೆ ಕ್ರಿಸ್ತನಲ್ಲಿ ಪ್ರೀತಿಯ ಸೌರ ಸೌರ ಇಲ್ಲೇ ಬೇಕು ಇಲ್ಲೇ ಬೇಕು ಇಲ್ಲದೆ ಇದ್ರೆ ಖಂಡಿತ ನಾವು ಕ್ರಿಸ್ತನ ಸೌರಿದ ಬೆರೆಯೋ ಚಾನ್ಸಸ್ ಇಲ್ಲ ಇದೆಲ್ಲ ಇದ್ದೇ ಇರುತ್ತೆ ಇರ್ಬೇಕು ಇರ್ಬೇಕಂದ್ರೆ ಅಡ್ಡಿ ಮಾಡೋದಿದ್ರೇತಾನೆ ತಾನೆ ಒಬ್ಬ ಒಂದ್ ವ್ಯಕ್ತಿ ಓಟವನ್ನ ಓಡ್ತಾನೆ ಅಂದ್ರೆ ಅವನೇನ್ ಮಾಡ್ಬೇಕು ಅವನೊಬ್ನೇ ಓಡ್ತಾನಂದ್ ಇಟ್ಕೊಳ್ಳಿ ಅವ್ನ್ ಫಸ್ಟ್ ಅಂತ ಹೇಳಕ್ ಆಗುತ್ತಾ

ಖಂಡಿತ ಇರುತ್ತೆ ಹೌದು ದದಕ್ಕೆ ಹೇಳ್ತಾ ಇದ್ದ ನೋಡ್ರಿ ನಿಮ್ಗೆ ಅಭ್ಯರ್ಥ ಮಾಡೋ ವಿಷಯ ಇದೆ ನಿಮ್ಗೆ ಮತ್ತೆ ಏನ್ ಮಾಡುತ್ತೆ ಹತ್ತಿಕೊಳ್ಳುವ ಪಾಪ ಪಾಪ ಹತ್ತಿಕೊಳ್ಳುತ್ತಾ ಪಾಪ ಅಂದ್ರೆ ಯಾವ ವಿಷಯವನ್ನು ಮಾತಾಡ್ತಾ ಇದ್ರೆ ಅಲ್ವಾ ನೋಡ್ಬೇಕಾರೆ ಕ್ರಿಸ್ತನ ಪ್ರೀತಿ ಸವರಸ್ ಅವರೇ ಈ ವಿಷಯವನ್ನ ನೀವು ಫ್ರೀ ಆಗಿದ್ದಾಗ ಸ್ಟಡಿ ಮಾಡಿ ಕೆಲವೊಂದ್ ಪಾಯಿಂಟ್ ಅಂತೂ ಇದೆ ನಾವಲ್ಲಿ ಅಷ್ಟು ಈಜಿ ಈಸಿಯಾಗಿ ಏನ್ ಮಾಡಲ್ಲ ಅದನ್ನ ಇದ್ ಮಾಡಕ್ಕಾಗಲ್ಲ ಆಗಲ್ಲ ಅಲ್ವಾ ಹತ್ತಿಕೊಳ್ಳುವಂತ ಪಾಪ ಎಲ್ಲಾ ಭಾರವನ್ನು ಅಭ್ಯಂತರ ಮಾಡುವ ಎಲ್ಲಾ ಬಾರವ್ನಂತ ಮಾತಾಡ್ತಾ ಬಾರ ಅಂದ್ರೆ ಏನಪ್ಪಾ ಅರ್ಥ ಅಂದ್ರೆ ವೈಟ್ ವೆಯ್ಟ್ ಹೆಂಗಿರುತ್ತಂದ್ರೆ ಇವತ್ತಿರ್ತೀರಾ ಏನೋ ಒಂದು ನಿಮ್ ಮೇಲೆ ಬೀಳುತ್ತೆ ತಡ್ಕೊಳ್ತೀರಾ ಏನಂತ ತಡ್ಕೊಳ್ತೀರಾ ಅಂದ್ರೆ ನಾಳೆ ಸ್ವಲ್ಪ ಹಗುರವಾಗುತ್ತೆ ಅಂತ ನಾಳೆ ಇನ್ನೂ ಜಾಸ್ತಿ ಆಗುತ್ತೆ ವೆಯ್ಟ್ ಹೋಗ್ತಾ ಹೋಗ್ತಾ ಇನ್ನೂ ಜಾಸ್ತಿ ಆಗುತ್ತೆ ಅಲ್ವಾ ಕೊನೆಗೆ ವೆಯ್ಟ್ ನಿಮ್ನ ಫುಲ್ ಪ್ರೆಸ್ ಅಂತ ಇಟ್ಕೊಳ್ಳಿ ಅಮಕ್ ಪುಡ್ತು ಏನ್ ಮಾಡ್ತೀರಾ ಅಮ್ಕೆ ಅಮ್ಕುತ್ತೆ ಅಂತ ಹೇಳ್ತಾ ಇಲ್ಲ ನಾನು ಅಮಕುತ್ತೆ ಆದ್ರೂ ಅದನ್ನ ತಗದ ಬಿಸಾಕ್ಬೇಕು ತಗದಾಕ್ಬೇಕು ಅದನ್ನ ಅದಕ್ಕೆ ಇರುವಂತ ದಾರಿ ಏನಪ್ಪಾ ಅಂದ್ರೆ ಮೇಘದೋಪಾದಿಯಲ್ಲಿ ಇರುವಂತ ಇಷ್ಟು ದೊಡ್ಡ ಸಾಕ್ಷಿಗಳು ಇವ್ರನ್ನ ಗಮನಿಸ್ಬೇಕು ಅವ್ರನ್ನ ಬಿಟ್ಟು ಬೇರೆ ಕಡೆ ಗಮನಿಸಿದ್ರೆ ಆ ವೆಯ್ಟ್ ನಿಮ್ಮನ್ನ ಹಂಗೆ ದಬ್ಬಾಕಿ ಆ ವೈಟ್ ನಿಮ್ನ ಫುಲ್ ಕ್ಲೋಸ್ ಮಾಡಬೇಕು ತಿಳ್ಕೊಳ್ಳಿ ಒಂದು ಮಿಷಿನ್ ಒಂದ್ ಮಿಷಿನ್ ಇದೆ ಎರಡ್ ಕಡೆ ಹ ಎರಡ್ ಕಡೆ ನಿಮ್ನ ಕಂಪ್ರೆಸ್ ಮಾಡ್ಕೊಂಡು ಬರ್ತಾ ಇದೆ ತಿಳ್ಕೊಳ್ಳಿ ದಿನೇ ದಿನೇ ದಿನ ಹತ್ರ ಬರ್ತಾ ಇದೆ ಅಂದ್ರೆ ನಿಮಿಷ ನಿಮಿಷಕ್ಕೂ ಅದ್ ಹತ್ರ ಬರ್ತಾ ಇದೆ ಅದ್ ನಿಮ್ ಕ್ಲೋಸ್ ಮಾಡಿ ನಿಮ್ನ ಹಾಗೆ ಪ್ರೆಸ್ ಮಾಡಿ ಇದ್ ಮಾಡ್ಬಿಡ್ತಂತ ಇಟ್ಕೊಳ್ಳಿ ಮಿಷನ್ ತರ ನಿಮ್ ಕೈಯಲ್ಲಿ ಅದನ್ನ ತಗ್ಗಿ ತಡಿಯೋಕೆ ಸ್ಟ್ರೆಂತ್ ಇಲ್ಲ ಅಂದ್ರೆ ಏನಾಗ್ತೀರಾ ಸತ್ತ ಹೋಗ್ತಿವಿ ತಡಿಯಕ್ಕೆ ಸ್ಟ್ರೆಂತ್ ಬೇಕು ಅದನ್ನ ಪ್ರೆಸ್ ಮಾಡಿ ತಗದಾಕ್ಬೇಕು ಅದನ್ನ ತಲ್ಲಾಕ್ಬೇಕು ಅಲ್ವಾ ಆ ಒಂದು ಸ್ಟ್ರೆಂತ್ ಎಲ್ ದೇವ್ರ ಮಕ್ಳಿಗೆ ಸಿಗುತ್ತಂದ್ರೆ ಯಾವಾಗ ಇರುವಂತ ಇಷ್ಟು ದೊಡ್ಡ ಸಾಕ್ಷಿ ಗಮನಿಸ್ತೀವಿ ಆವಾಗ ಮಾತ್ರ ಸಿಗುತ್ತೆ ನನಗೆ ಸಿಗ್ತಾ ಇಲ್ಲ ಬ್ರದರ್ ಅಂದ್ರೆ ನಾನ್ ಗಮನಿಸ್ತಾ ಇಲ್ಲ ನನಗೆ ಈ ಪಾಪಗಳನ್ನ ತಗದಾಕಾಗ್ತಿಲ್ಲ ಬ್ರದರ್ ಅಂದ್ರೆ ನಾನು ಈ ಮೇಘದ ಪದಿರುವಂತ ಗಮನಿಸ್ತಾ ಇಲ್ಲ ಬೇರ ಗಮನಿಸ್ತಾ ಇದೀನ ಅಂತ ಅರ್ಥ ಸಿಂಪಲ್ ದೇವ್ಯ ತುಂಬಾ ಸ್ಪಷ್ಟವಾಗಿದೆ ದೈವಾಕ್ಯ ಸುಳ್ಳಲ್ಲ ನಾನು ಪ್ರತಿ ಬಾರಿ ಮೇಘದಪ್ಪ ಸಾಕ್ಷಿಗಳನ್ನ ಗಮನಿಸ್ತಾ ಏನಗೊಂದು ಜ್ವರ ಬಂದಿದೆ ಹೋಗಿ ಡಾಕ್ಟರ್ ತೆನ್ ಮಾಡ್ತೀನಿ ಕೆಮ್ಮು ಜ್ವರ ತಗೊಳ್ತೀನಿ ಅಲ್ವಾ ಯಾವತ್ತೋ ನಮ್ಗೆ ನಂಬಿಕೆ ಕಡಿಮೆ ಆಗಿದೆ ಅನ್ಬಿಟ್ಟು ನಂಬಿಕೆ ಬೇಕಾದ್ರೆ ಟ್ಯಾಬ್ಲೆಟ್ ನ ಅಬ್ರಾಹ್ಮಣ ಅಂತ ಟ್ಯಾಬ್ಲೆಟ್ ನ ತಗೊಂಡಿದ್ದೀನ ಅಲ್ವಾ ನಂಬಿಕೆ ಬೆಳೆಸ್ಕೊಳಕ್ಕೆ ಅವರಲ್ಲಿರುವಂತ ಗುಣಗಳನ್ನ ನಾನು ನನಗೆ ಶಾಂತ ಇಲ್ಲ ತುಂಬಾ ಕೋಪ ಬರುತ್ತೆ ಮೋಷಿನ ಅಂತ ಒಂದು ವಿಷಯವನ್ನ ತಗೊಂಡಿದ್ದೀನ ಸ್ಟಡಿ ಮಾಡಿದಿನ ಅಲ್ವಾ ತಗೊಂಡ್ ಸ್ಟಡಿ ಮಾಡಿದಾಗ ಅನ್ಸುತ್ತೆ ಅಷ್ಟು ಆರು ಲಕ್ಷ ಜನರ ನಡ್ಸ್ಬೇಕಾದ್ರು ಮೋಷ ಹಂಗಿದ್ರಲ್ಲಪ್ಪಾ ಇಷ್ಟಕ್ಕೆ ನಾನು ಹಿಂಗಾಗ್ಬಿಡ್ತೀನಲ್ಲ ದೇವ್ರೆ ಚಚ್ ಆಗ್ಬಾರ್ದು ನಾನು ಬರ್ಬೇಕು ಬರುತ್ತಾ ಮೈಂಡ್ ನೆನ್ಪಲ್ಲಿ ಬಂದ್ಬಿಟ್ರೆ ಏನಾಗುತ್ತೆ ಅದನ್ನ ಜಯಿಸ್ಬೋದಾ ಹೀಗೆ ಹಲವಾರು ವಿಷಯಗಳಿದೆ ನನ್ಗೆ ಮೇಘದಪ್ಪ ದೇವ್ರ ಮಕ್ಳ ನೋಡ್ದಾಗ ಏನ್ ಮಾಡ್ಬೋದು ನಮಗೆ ಅಭ್ಯಂತರ ಮಾಡುವ ಎಲ್ಲಾ ಭಾರವನ್ನು ಅಲ್ವಾ ನಾವು ಭಾರವನ ಪ್ರೆಸ್ ಮಾಡ್ತಾ ನೋಡ್ಕೊಂಡು ನಿಂತ್ಕೊಳ್ಳಲ್ಲ ಬದಲಾಗಿ ಸ್ಟ್ರೆಂತ್ ಬರುತ್ತೆ ಅದನ್ನ ತೆಗೆದಾಕಕ್ಕೆ ಒಂದು ಬೆಟ್ಟ ಬಂದ ಮೇಲೆ ಬೇಲ ತರ ಬೆಟ್ಟದ ರೀತಿಯಲ್ಲಿ ಕಷ್ಟಗಳಿದ್ರೆ ಏನಾಗುತ್ತೆ ಅದನ್ನ ಅದನ್ನ ನಾವು ಏನ್ ಮಾಡ್ತೀವಿ ನೋಡಿ ಕ್ರಿಸ್ತನ ದೇವರ ಮೇಲೆ ಇರುವಂತಹ ನಂಬಿಕೆ ಮೂಲಕ ಅದನ್ನ ಏನ್ ಮಾಡ್ತೀವಿ ತೆಗೆದು ಬಿಸಾಕ್ ಬಿಡ್ತೀವಿ ಆಕಡೆ ಅಲ್ವಾ ನಾನ್ ನಂಬಿಕೆಯಲ್ಲಿ ಮಾತಾಡ್ತಾ ಇರೋದು ಮಾಂಸಿಕವಾಗಿ ಮಾತಾಡ್ತಾ ಇಲ್ಲ ನಮ್ಮ ಮೇಲೆ ಬಿದ್ರೆ ನಾವು ಸೇತೋಗ್ತೀವಿ ಅಲ್ವಾ ಅದಕ್ಕೆ ಹೇಳ್ತಾರೆ ದೇವ್ರ ಮಾಂಸವನ್ನ ಸಾಯಿಸೋದಕ್ಕೆ ಹೆದರ್ಕೊಂಬೆಟ್ರಿ ಡೋಂಟ್ ಕೇರ್ ಶರೀರದಲ್ಲಿ ಬರುವಂತ ವ್ಯಾಧಿಗಳು ಎದ್ಕೊಬಾರ್ದು ಅದ್ರ ವ್ಯಾಧಿಲಿ ನೀವು ನಂಬಿಕೆ ಕಳ್ಕೊಳ್ತೀರಾ ನೋಡಿ ಅದ್ರ ಬಗ್ಗೆ ಕೊಳ್ಳ್ರಿ ಕಷ್ಟಗಳು ಬಂದಾಗ ಎದ್ಕೊಂಬೇಡ್ರಿ ಕಷ್ಟಗಳಲ್ಲಿ ನೀವು ದೇವರ ನಂಬಿಕೆನ ನಂಬಿಕೆ ನೋಡ್ರಿ ಆಗ ಎದ್ಕೊಳ್ರಿ ಅಯ್ಯೋ ನಂಬಿಕೆ ಕಳ್ಕೊಳ್ತ ಪರಿಸ್ಥಿತಿ ಬಂದ್ಬಿಡ್ತಾ ಕಲ್ಕೊಂಡ್ಬಿಡ್ತೀನ ಕಲ್ಕೊಬಾರ್ದು ಅಂತ ಅದು ಇರ್ಬೇಕು ಪರವಾಗಿಲ್ಲ ಏನ್ ಬೇಕಾರ ಬರ್ಲಿ ಅಲ್ವಾ ಹೆಂಗೋ ನಮ್ಮ ಶರೀರನ ಜೀವ ಬಲಿಯಾಗಿ ಕೊಟ್ಬಿಟ್ಟಿದೀವಿ ಇದ್ರಲ್ಲಿ ಏನ್ ಬಂದ್ರೆ ಏನಂತೆ ಹ ದೇವರ ಮಕ್ಳು ಇದನ್ನೆಲ್ಲ ನಮ್ ಮನ್ಸಲ್ಲಿ ಇಟ್ಕೊಬೇಕಾಗುತ್ತೆ ಅದಕ್ಕೆ ಸ್ವಲ್ಪ ಮಾತಾಡ್ತಾ ಇರೋದು ನೋಡ್ರಿ ನೀವ್ ಅದನ್ನೇ ನೋಡಿದಾದ್ರೆ ನಿಮ್ಗೆ ಶಕ್ತಿ ಬರುತ್ತೆ ನಿಮ್ಗೆ ಬಲ ಬರುತ್ತೆ ಇನ್ನು ಹೆಚ್ಚಾಗಿ ಮಾತಾಡ್ತಾ ಇದ್ರೆ ಏನಂತ ಮಾತಾಡ್ತಿದ್ರ ಅಂದ್ರೆ ನಂಬಿಕೆಯನ್ನು ಹುಟ್ಟಿಸುವವನು ಪೂರೈಸೋನು ಆಗಿರುವ ಯೇಸುವಿನ ಮೇಲೆ ದೃಷ್ಟಿ ಇಟ್ಟು ಮುಖ್ಯವಂತ ವಿಷಯ ಅಲ್ವಾ ಇಲ್ಲಿ ಇನ್ನೊಂದು ಪಾಯಿಂಟ್ ನ ಕೂಡ ನಾನು ಓದೋದು ಮಾಡ್ತೇನೆ ಹಾ ಇಲ್ಲೇ ಬರುತ್ತೆ ನೋಡಿ ಆ ಪಾಯಿಂಟ್ ದೃಷ್ಟಿ ಇಟ್ಟು ನಮಗೆ ನೇಮಕವಾದ ಸ್ಥಿರ ಸ್ಥಿರಚಿತ್ರದಿಂದ ಓಡೋಣ ಅಲ್ವಾ ಹ ನಂಬಿಕೆಯನ್ನು ಹುಟ್ಟಿಸುವನು ಮತ್ತೆ ಪೂರೈಸುವನು ಇತ್ತ ಇದು ಇಬ್ರಿ ಅನಂದನ ಅಧ್ಯಾಯದಲ್ಲಿ ಇದ್ದವರಿಗೆ ನಂಬಿಕೆಯನ್ನು ಹುಟ್ಟಿಸುವುದಕ್ಕೆ ಏ ಸಿಗಸ್ತನಿದ್ರಾ ನಂಬಿಕೆನ ಪೂರೈಸುವುದಕ್ಕೆ ಏ ಸಿಗಸ್ತನಿದ್ರಾ ಗೊತ್ತಿಲ್ಲ ಕ್ರಿಸ್ತನ ಪ್ರೀತಿಯ ಸವರಾಸವರೇನ ಗೊತ್ತಿಲ್ಲದೆ ಓಡಿದ್ರೆ ನೋಡ್ರಿ ಎಂತ ನಂಬಿಕೆ ನೋಡ್ರಿ ಅವ್ರಿಗೆಲ್ಲ ದೇವ್ರನ್ನ ಯಾವಾಗ್ಲೂ ನೋಡಿಲ್ಲ ಅವರು ಹಾ ದೇವ್ರ ದೇವರ ಗುಣಗಳ್ ಯಾವತ್ತಾದ್ರೆ ಮಾತಿಗೆ ಹೇಳ್ತಾರಲ್ವಾ ಅದೇ ಕೆಲವರೆಲ್ಲ ಹಾಡ್ತಾರೆ ದೇವರು ಮನುಷ್ಯನಾಗ್ ಹುಟ್ಬೇಕು ಹುಟ್ಟಿದ್ರೆ ನಮ್ ಕಷ್ಟ ಏನಂತ ಅವ್ರು ಗೊತ್ತಾಗುತ್ತೆ ನೋಡ್ರಿ ಎಷ್ಟು ದೊಡ್ಡರಾಗಿದ್ರು ಆ ದೇವ್ ಕುಮಾರನೇ ದೇವ್ರು ಕಲ್ಸಿದ್ರ ಭೂಮಿಗೆ ಅಂತ ಇನ್ನೂ ಗೊತ್ತಿಲ್ಲ ದಡ್ಡರಿಗೆ ಹ ಆತರ ಇತ್ತ ನಂಬಿಕ್ರಿಗೆ ಯಾರಾದ್ರೂ ಭೂಮಿಯಲ್ಲಿ ದೇವರ ಮಗನ ಕಲ್ಸಿದ್ರ ಅವ್ರ ಬಂದ್ ಭೂಮಿಲಿ ನಮ್ ತರ ತೋರ್ಸಿದ್ರ ಅವ್ರಿಗೆ ಏನೂ ಇಲ್ಲ ಆದ್ರೂ ಕೂಡ ನಂಬಿಕೆ ಹೇಗಿದ್ರು ನೋಡ್ರಿ ಏನ್ ಸ್ಟ್ರಾಂಗ್ ಆಗಿ ಇರು ಅಂತ ದೇವ್ರನ್ನ ನೋಡಿದ ಹಾಗೆ ಮಾತಾಡ್ದ ಹಾಗೆ ಜೊತೆಗಿದ್ದ ಹಾಗೆ ನಂಬಿದ್ರು ಅವ್ರನ್ನ ನಂಬಿ ಅವ್ರ ಮಾತಿಗೆ ಬೆಲೆ ಕೊಟ್ಟು ಏನ್ ಮಾಡಿದ್ರು ಎಂತೆಂತ ಎಂತ ತ್ಯಾಗಗಳನ್ನ ಮಾಡಿದ್ರೆ ತನ್ನ ಮಗನ ಕೊಡಕ್ಕೊಬ್ಬರು ಬಂದ್ರೆ ಆ ಇನ್ನೇನ್ ಮಾಡಿದರೆ ಇನ್ನೊಬ್ರು ತನ್ನ ದೇಶವನ್ನ ಬಿಟ್ಟು ಹೋಗ್ತಾರೆ ಇನ್ನೋರು ಅಲ್ವಾ ತನ್ನ ಮಕ್ಕಳು ಏನ್ ಮಾಡ್ತಾರೆ ನದಿಗೆ ಹಾಕ್ತಾರೆ ಯಾವ ರೀತಿ ನಂಬಿಕೆನ ತೋರಿಸಿದ್ನು ಹ ಬ್ಯಾಂಕೆ ಲಾಕದ್ರ ಪರವಾಗಿಲ್ಲ ಸಾಯ್ತೀವ ಅಂತಾರೆ ದೇವ್ರ ಕಾಪಾಡೋದ್ರ ಪರವಾಗಿಲ್ಲ ಸಾಯ್ತಿವಂತಾರೆ ಎಂತ ನಂಬಿಕೆ ಇವ್ರಿಗೆಲ್ಲ ಅಲ್ವಾ ಅವ್ರಿಗೆ ನಂಬಿಕೆ ಇರ್ಬೇಕಾದ್ರೆ ದೇವ್ರ ಮಕ್ಳು ನಂಬಿಕೆ ಎಷ್ಟ ಮಟ್ಟಿಗೆ ಇರಬೇಕು ಅದಕ್ಕೆ ಹೇಳ್ತಾ ಇದ್ರೆ ನಮಗೆ ನಂಬಿಕೆಯನ್ನು ಹುಟ್ಟಿಸುವ ಪೂರೈಸುವನಾಗಿರುವಂತ ಕರ್ತನದ ಏ ಕ್ರಿಸ್ತನ ಇದಾರೆ ಇನ್ನ ಎಷ್ಟು ಸ್ಟ್ರೆಂತ್ ಇದೆ ನೋಡ್ರಿ ನಮ್ ಸ್ಟ್ರೆಂತ್ ಈಗ ಡಬಲ್ ಆಯ್ತು ತ್ರಿಬಲ್ ಆಯ್ತು ಅಧಿಕವಾಯ್ತು ನಮ್ಗೆ ಯಾಕಂದ್ರೆ ನಮ್ಮ ನಂಬಿಕೆನ ಹುಟ್ಟಿಸೋದಾತನೇ ಹುಟ್ಟಿಸೋದಂದ್ರೆ ಏನರ್ಥ ಹ ನಾವ್ ಯಾರು ಏನ್ ಮಾಡಿಲ್ಲ ಹುಟ್ಟದಾಗ್ಲಾ ಹುಟ್ಟದಾಗ್ಲಾಗ್ಲಿ ಬೆಳಿತಾ ಇರ್ಬೇಕಾದಾಗ್ಲಿ ಏ ಹುಡ್ಕೊಂಡು ನನಗೆ ಏ ಸಿಕ್ಸ್ತಾನೆ ರಕ್ಷಕನಾಗ್ಬೇಕಂತ ಹುಡ್ಕೊಂಡು ಹೋಗ್ಲಿಲ್ಲ ಕ್ರಿಸ್ತನ ಪ್ರೀತಿಯ ಆತನ ಆತನ ಹುಡ್ಕೊಂಬಂದ್ರು ಯಾವುದೋ ಒಂದು ಕಾರಣದಲ್ಲಿ ಯಾವ್ದೋ ಒಂದು ದಾರಿ ನಮ್ಮನ್ನ ಇವರಲ್ಲಿ ನಂಬಿಕೆ ಇಲ್ಲಿ ಬೆಳೆಯುತ್ತೆ ಅಂತ ಒಂದು ಕಾರಣದಿಂದ ನಮ್ಮನ್ನ ಅಲ್ ಕರ್ಕೊಂಡ್ಬಂದ್ರು ಯೋಚನೆ ಮಾಡ್ರಿ ಸಿಂಪಲ್ ಥಿಂಗ್ಸ್ ಹೇಳ್ತೀನಿ ನಿಮ್ಗೆ ಸತ್ಯ ಸಿಕ್ಕಿದ ದಾರಿನ ಯೋಚನೆ ಮಾಡ್ರಿ ಆ ಎಲ್ಲ ಹೋಗಿ ಏನೋ ಒಂದ್ ಕಡೆ ರೀತಿಯಲ್ಲಿ ಸತ್ಯ ಸಿಕ್ಕಿರುತ್ತೆ ಯಾರೋ ಮೂಲಕ ಹೆಂಗ ಮುಂದ್ ಸತ್ಯ ಸಿಕ್ಕಿರುತ್ತೆ ಯಾಕೆ ಇದೇನೋ ಆಕಸ್ಮಿಕವಾಗಿ ನಡೀತಾ ಇಲ್ಲ ಕ್ರಿಸ್ತನ ಪ್ರೀತಿಯ ಸೊಗರೇ ಈ ರೀತಿ ಹೋದ್ರೇನೆ ನಿಮ್ಮಲ್ಲಿ ನಂಬಿಕೆ ಹುಟ್ಟುತ್ತೆ ಅನ್ನೋದು ದೇವರ ಪ್ಲಾನ್ ಅದು ನಿಮ್ಮ ಆ ರೀತಿ ಬರೋದಿಕ್ಕೆ ದೇವರು ಮೊದಲೇ ಮಾಡಿದಂತ ಪ್ಲಾನ್ ಇವರ ಮೂಲಕ ನಿಮ್ಮ ಹತ್ರ ಬರ್ಬೇಕು ಇವ್ರ ಮೂಲಕ ನಿಮ್ನ ಆಯ್ಕೆ ಮಾಡ್ಬೋದು ಇವ್ರ ಮೂಲಕ ಹೇಳಿದ್ರೆ ನೀವು ಅದನ್ನ ಕೇಳ್ತೀರಾ ನಿಮ್ಮ ನಂಬಿಕೆ ಏನ್ ಮಾಡ್ತೀರಾ ಆರಂಭ ಮಾಡ್ತೀರಾ ಅನ್ನೋಂತ ಉದ್ದೇಶ ಇರ್ತದೆ ದೇವರಿಗೆ ನೋಡ್ರಿ ಅದಕ್ಕೆ ಆ ದರೆಯಲ್ಲಿ ಬಂದ್ರು ಇಲ್ಲ ಬೇರೆ ತರ ಬ ದರೆಯಲ್ಲಿ ಬಂದಿರ್ಬೇಕು ಯೋಚನೆ ಮಾಡ್ರಿ ನಮ್ ಸತ್ಯ ಸಿಕ್ಕಿದಂತ ವಿಷಯ ಯೋಚನೆ ಮಾಡ್ರಿ ಒಬ್ಬೊಬ್ರಿಗು ಒಂದರ ಸಿಕ್ಕಿದ್ಯಾ ಎಲ್ರಿಗೂ ಒಂದೇ ತರ ಸಿಕ್ತಾ ಇಲ್ಲ ಯಾವ್ದೋ ರೀತಿಯಲ್ಲಿ ಸಿಕ್ತು ನಮ್ಗೆ ನಂಬಿಕೆ ಹುಟ್ಟು ದೇವ್ರ ಮೇಲೆ ಅಲ್ವಾ ನಂಬಿಕೆ ಹುಟ್ಟಿಸಿದ ಆತನ ಯಾರು ನಮ್ಮ ಕರ್ತನಾದ ಏಸು ಕ್ರಿಸ್ತನು ಅಲ್ವಾ ಅದನ್ನ ಪೂರೈಸೋಣ ಯಾರು ಅಂತ ನೋಡ್ಬೇಕಾರೆ ನಮ್ಮ ಕರ್ತನಾದ ಏಸು ಕ್ರಿಸ್ತನು ಯಾವ ರೀತಿ ದೇವ್ರ ಮಕ್ಳು ಇವತ್ತು ನಮ್ಮ ವಿಷಯನ ತಗೊಂಬಕ್ ಬರ್ಬೇಕಾದ್ರೆ ಇವತ್ತು ನಮ್ಗಿರುವಂತ ಇರುವಂತ ಈ ದೊಡ್ಡ ಅವಕಾಶ ಈ ಬ್ಲೆಸ್ಸಿಂಗ್ ನಮ್ಗೆ ಅದನ್ನ ಕಂಪೇರ್ ಮಾಡೋಕ್ ಗೊತ್ತಿಲ್ಲ ಅದಕ್ಕೆ ಕಂಪೇರಿಸಮ್ ಅಂದ್ರೆ ಹೋಲಿಕೆ ಮಾಡ್ಕೊಳಕ್ ಗೊತ್ತಾಗ್ತಿಲ್ಲ ಅವರ ಇದ್ದಂತ ನಂಬಿಕೆಯಲ್ಲಿ ಇದ್ದಂಥ ವಿಷಯಗಳೇನು ನಮಗಿರುವಂತ ನಂಬಿಕೆಯಲ್ಲಿ ಇರುವಂತ ವಿಷಯಗಳೇನು ಏನೇಂದ್ರೂ ಆ ನಂಬಿಕೆ ತೋರಿಸಿದ್ರಲ್ಲ ಇಷ್ಟೊಂದಿರ್ಬೇಕು ನಾವು ಯಾಕೆ ತೋರಿಸ್ತಾರ ಹೋಲಿಕೆ ಮಾಡೋಕ್ಕಾಗತ್ತಲ್ಲ ಹೋಲಿಕೆ ಮಾಡಿದೆ ಆದ್ರೆ ನಮ್ಗೆ ಅನ್ಸುತ್ತೆ ಅವ್ರ ಎಷ್ಟೋ ನಮಗಿಂತ ದೊಡ್ಡ ಸ್ಥಾನದಲ್ಲಿ ಇದೆ ನಮ್ಮ ಸಂಸ್ಕೃತಿ ನಾವು ಚಿಕ್ಕ ಚಿಕ್ಕ ವಿಷಯದಲ್ಲಿ ದೇವ್ರ ಹತ್ರ ಒಣಗ್ ಆ ದೇವ್ರ ಮೇಲೆ ನಂಬಿಕೆನ ಕಲ್ಕೊಂಡ್ಬಿಡ್ತೀವಿ ಜೀವನಗಳಲ್ಲಿ ಬದಲಾವಣೆ ಮಾಡ್ಕೊಂಡ್ಬಿಡ್ತೀವಿ ಅಲ್ವಾ ನಂಬಿಕೆಯನ್ನು ಹುಟ್ಟಿಸೋನು ಪೂರೈಸೋಸ್ ದೃಷ್ಟಿಸಿ ನೋಡಿ ನಮಗೆ ನೇಮಕವಾದ ಓಟೋನ್ ಏನ್ ಮಾಡೋಣ ಸ್ಥಿರಚಿತ್ತದಿಂದ ಓಡಾ ಹೆಂಗೆ ಸ್ಥಿರಚಿತ್ತದಿಂದ ಇರೋದು ಸ್ಟಾರ್ಟ್ ಮಾಡ್ತೀವಿ ಸ್ಟ್ರೇಟ್ ಆಗಿ ಎಸ್ ನೋಡ್ಕೊಂಡು ಹೋಗ್ತಾ ಇರ್ತೀವಿ ಎಲ್ಲ ಕಡೆ ಸಣ್ಣ ವಿಷಯ ಆಗಿರುತ್ತೆ ಅಷ್ಟೇ ಅಲ್ಲೇ ಕುತ್ಕೊಂಡ್ಬಿಡ್ತೀವಿ ಬರಲ್ಲ ದೇವ್ರ ನಾನು ಇನ್ಮೇಲೆ ಒಂದ್ ಎಜೆಂಡು ನಾನು ಇಲ್ಲೇ ಕುತ್ಕೊಳ್ತೀನಿ ಅಷ್ಟೇ ನಾನು ಫಾಲೋ ಮಾಡಲ್ಲ ನಿಮ್ಮನ್ನ ಬೇಡ ಬೇಡ ಏ ಕಷ್ಟ ಯಾಕೆ ನನಗೆ ಈ ತರ ಕಷ್ಟ ತಂದೆ ಯಾಕೆ ಕಷ್ಟ ಕೊಟ್ಟಿದಿರ ನನ್ಗೆ ಬೇಡ ಅಂತಂದೆ ನನ್ಗೆ ಅಲ್ಲಿ ಆಗಲ್ಲ ನಾನು ಫಾಲೋ ಮಾಡಲ್ಲ ಅಲ್ಲೇ ಕುತ್ಕೊಳ್ತೀವಿ ಇನ್ ಕೆಲವ್ರು ಏನ್ ಮಾಡ್ತಾರೆ ಗೊತ್ತಾ ರೈಟ್ ಅಬೌಟ್ ನೀವು ಬೇಡ ನಿಮ್ ದಾರಿನೂ ಬೇಡ ನಾನು ಹಿಂದಕ್ಕೆ ಹೋಗ್ಬಿಡ್ತೀನಿ ಬಾಬಿ ಒಂದು ಗೊತ್ತಾಗ್ಬಿಡ್ತೀನಿ ಹೆಸರು ಕ್ರೈಸ್ತರ ಜೊತೆ ಹೋಗ್ಬಿಡ್ತೀನಿ ನನಗೆ ಎಲ್ಲಿ ಇಷ್ಟ ಬರುತ್ತೆ ಇರ್ತೀನಿ ಅಂತೂ ದೇವ್ರ ಮಕ್ಳ ಜೊತೆ ಇರಲ್ಲ ಸತ್ಯ ಅಂತ ಕೇಳಕ್ಕಾಗಲ್ಲ ರೈಟ್ ಅಬೌಟ್ ಹ ಕ್ರಿಸ್ತೀತಿಯ ಸೌರ ಸೋರೇ ಒಂದ್ ಮಾತಿದೆ ಯಾವಾಗ ಒಂದು ವ್ಯಕ್ತಿ ದೇವರ ಮೇಲೆ ಇರುವಂತ ನಂಬಿಕೆ ಕಲ್ಕೊಳ್ತಾನೋ ಆಗ್ಲೇ ಅವ್ ದೇವ್ರನ್ನ ಬಿಟ್ಟು ಹೊರಟೋಗ್ಬಿಡ್ತಾನೆ ಅಂತ ಅಲ್ವಾ ದೇವರಿಂದ ದೂರ ಆಗ್ಬಿಟ್ಟಿದ್ದೇನೆ ದೇವರ ಮೇಲೆ ಇರುವಂತ ನಂಬಿಕೆ ಮಾತ್ರ ದೇವರ ನಮ್ಗಿರುವಂತ ಒಡನಾಟವನ್ನ ಐಕ್ಯತೆವನ್ನ ಗುರುತಿಸುತ್ತೆ ಆ ನಂಬಿಕೆ ನಾವು ಕಲ್ಕೊಂಬಿಟ್ರೆ ಆ ಕ್ಷಣದಲ್ಲಿ ದೇವ್ರಿಗೆ ನಮ್ಗಿರುವಂತ ಕಮ್ಯುನಿಕೇಶನ್ ಕಟ್ ಆಗುತ್ತೆ ಅದ್ರಿಂದ ಕ್ರಿಸ್ತನ ನೋಡ್ರಿ ಇದಕ್ಕಿಂತ ಇನ್ನು ಒಳ್ಳೆಯವರು ಯಾರಾದ್ರೂ ಬೇಕಾ ಭೂಮಿಯಲ್ಲಿ ಇಮ್ಯಾಜಿನೇಷನ್ ಕೂಡ ಮಾಡಕ್ಕಾಗಲ್ಲ ಕ್ರಿಸ್ತನ ಪ್ರೀತಿ ಸೌರ ಸೌರ ನಾನು ಒಂದು ವಿಷಯ ಹೇಳ್ತೀನಿ ನಿಮ್ ಬೇಕಾದ್ರೆ ಅರ್ಥ ಮಾಡ್ಕೊಂಡು ನೋಡಿ ಇವತ್ತು ಹಲವಾರು ವಿಷಯಗಳನ್ನ ನೀವು ನೋಡ್ಬೋದು ಏನಪ್ಪಾ ಅಂದ್ರೆ ಒಂದು ಮೂವಿ ಇರ್ಬೋದು ಫಿಲಿಮ್ ಇರ್ಬೋದು ಹಲವಾರು ಫಿಲ್ಮ್ ನ ಕೂಡ ಎಲ್ಲ ಒಂದ್ ರೀತಿಲಿ ಎಲ್ಲ ನೋಡಿರ್ತೀರ ಕೂಡ ಅದ್ರಲ್ಲಿ ಒಳ್ಳೆ ವ್ಯಕ್ತಿಗಳಂತ ಬರ್ತಾರೆ ಅವ್ರಿಗೆ ಹೀರೋ ಅಂತ ಕರೀತಾರೆ ಒಳ್ಳೆ ವ್ಯಕ್ತಿಗಳು ಆ ರೀತಿ ಒಳ್ಳೆ ಒಳ್ಳೆ ವ್ಯಕ್ತಿಗಳು ಭೂಮಿಯಲ್ಲಿ ಯಾರೆಲ್ಲ ಹೇಳ್ತಾರೆ ಕತೆ ಆಗಿದ್ರು ಕೂಡ ಇರ್ಬೋದು ಕಥೆಲ್ ಕೂಡ ಇಲ್ಲಿ ಸ್ಟೋರಿನಲ್ಲಿ ಇಲ್ದೇ ಇರೋ ವ್ಯಕ್ತಿನ ಇದೋ ರೀತಿ ಕಲ್ಪನೆ ಕೂಡ ಮಾಡ್ಕೊಳ್ಳಿ ಅಂತ ವ್ಯಕ್ತಿಗಳನ್ನ ಕತೆ ಕೂಡ ತರ್ಕೊಂಡು ತಗೊಂಡು ಏನ್ ಸಿಗಿಸ್ತೀನಿ ಕಂಪೇರ್ ಮಾಡಿ ನೋಡ್ರಿ ಯಾರೊಬ್ರು ಸರಿಸಾಟಿ ಆಗಲ್ಲ ಅವ್ರಿಗೆ ಅವರ ನಿಜವಾದ ಜೀವನಕ್ಕೆ ಕತೆ ರೂಪದವಾಗಿ ಕೊಟ್ಟಂತ ಕತೆಗಳು ಕೂಡ ಅವರಿಗೆ ಸರಿಸಾಟಿ ಆಗ್ತಾ ಇಲ್ಲ ಈ ಭೂಮಿಯಲ್ಲಿ ಒಳ್ಳೆ ವ್ಯಕ್ತಿ ಅಂತ ಹೇಳುವಂತ ವ್ಯಕ್ತಿನ ಕೂಡ ತಗೊಂಡು ನೋಡಿದಾಗ ಕೂಡ ಕ್ರಿಸ್ತನ ಗುಲಲಕ್ಷಣೆಗೆ ಈಕ್ವಲ್ ಆಗ್ತಿಲ್ಲ ಕ್ರಿಸ್ತನ ಪ್ರೀತಿ ಸವರ್ಸವ್ರಿಗೆ ಯಾರು ಕೂಡ ಸರಿಸಾಟಿ ಆಗಲ್ಲ ಈ ಲೋಕದಲ್ಲಿ ಏನ್ ಮಾಡ್ತಾ ಇದ್ರೆ ಈ ರೀತಿಯಾಗಿ ಮನುಷ್ಯನ ವರ್ಣನೆ ಮಾಡ್ತಾರೆ ಇಂತಹ ವ್ಯಕ್ತಿನ ತುಂಬಾ ಗ್ರೇಟ್ ಈ ವ್ಯಕ್ತಿ ಎಷ್ಟು ಒಳ್ಳೆಯವರು ಗೊತ್ತಾಗ್ಬಿಟ್ಟು ಏನಪ್ಪ ಅವ್ರು ಒಳ್ಳೇತನ ಅಂತ ತಗೊಂಡೇನೆ ಸ್ಟಡಿ ಮಾಡಿದ್ರೆ ಏನು ಇರಲ್ಲ ಅವ್ರಲ್ಲಿ ಅದ್ರ ಜ ಲೋಕ ಏನಂತಿದೆ ಅವ್ರನ್ನ ಒಳ್ಳೇತನ ಅಂತ ಕರಿತಾ ಇದೆ ಆದ್ರೆ ಕ್ರಿಸ್ತನ ನೋಡ್ರಿ ಆತನ ಗುಣಗಳನ್ನ ನೋಡ್ರಿ ಎಲ್ಲಾದ್ರೂ ಸ್ವಲ್ಪ ಆದ್ರೂ ಅವ್ರ ಕಡೆಯಿಂದ ನೀವು ಸ್ವಾರ್ಥವನ್ನ ಕನ್ನಡಿಕ್ ಆಗುತ್ತ ಅಂತ ಟ್ರೈ ಮಾಡ್ರಿ ಕ್ರಿಸ್ತನ ಪ್ರೀತಿ ಸೌಗನ್ ಸಾರಿ ನಾನು ಹೇಳ್ತೀನಿ ಈ ಭೂಮಿಯಲ್ಲಿ ಇರುವಂತ ಪ್ರತಿಯೊಬ್ಬ ಮನುಷ್ಯರಲ್ಲೂ ಸ್ವಾರ್ಥವನ್ನ ಕಂಡಿಬಹುದು ಎಲ್ಲಾದ್ರೂ ಕ್ರಿಸ್ತನಲ್ಲಿ ಸ್ವಾರ್ಥವನ್ನ ಕನ್ನಡಿಕ್ ನನಗೆ ಇದು ಸ್ವಲ್ಪ ಭಾಗ ನನಗೋಸ್ಕರ ಮಾಡ್ತೀನಿ ಅಂತ ಎಲ್ಲಾದ್ರೂ ಇತ್ತ ಅಲ್ವಾ ಎಲ್ಲಾದ್ರೂ ಅಪನಂಬಿಕೆನ ಕನ್ನಡಿಕ್ ಆಗುತ್ತಾ ಕಿಸ್ತನ ಲೀತಿ ಸೌರ ಅಷ್ಟು ದೊಡ್ಡ ರಕ್ಷಕ ನಮ್ಮ ನಂಬಿಕೆಯನ್ನು ಹುಟ್ಟಿಸಿದಾರೆ ಅವ್ರು ನಮ್ಮ ನಂಬಿಕೆನ ಪೂರೈಸಲ್ವಾ ಪೂರೈಸ್ತಾರೆ ನಂಬಿಕೆನವ್ರು ಹುಟ್ಟಿಸಿದಾರೆ ಅಂದ್ರೆ ನಮ್ಮ ಗುರಿ ಏನಪ್ಪಾ ಅಂದ್ರೆ ನಮ್ಮ ಗುರುವಿನ ಮೇಲೆ ಇರ್ಬೇಕು ನಮ್ಮ ಗುರಿ ಎಲ್ಲೂ ಬದಲಾವಣೆ ಆಗ್ಬಾರ್ದು ಆತನನ್ನ ನೋಡ್ಬೇಕು ಆತನ ದೃಷ್ಟಿಸಿ ಅದಕ್ಕೆ ಆತನ ಮೇಲೆ ದೃಷ್ಟಿ ಇಟ್ಟು ಹ ಅದಿಕ್ಕೆ ಯಾವಾಗ ಆತನ ಮೇಲೆ ದೃಷ್ಟಿ ಇಡ್ತೀವೋ ಇವಾಗ ನಮ್ಗೆ ಏನಾಗುತ್ತೆ ಗೊತ್ತಾ ಅಪೋಸಲ್ ಸ್ವಲ್ಪ ಪಾಲ್ ಒಂದು ಮಾತು ಹೇಳ್ತಾರೆ ನೋಡ್ರಿ ತುಂಬಾ ಚೆನ್ನಾಗಿರುತ್ತಾ ಮಾತು ಪಿಲಿಪಿದವರಿಗೆ ಬರೆದಂತ ಪತ್ರಿಕೆ ಮೂರನೇ ಅಧ್ಯಾಯ ಎಂಟನೇ ವಾಕ್ಯ ಓದಿ ಓದಿ ಕ್ರಿಸ್ತರಿಯುವುದೇ ಅತಿ ಶ್ರೇಷ್ಠ ಎಂದು ತಿಳಿದು ನಾನು ಎಲ್ಲವನ್ನೂ ನಷ್ಟವನ್ನ ನಿಮಿತ್ತ ಎಲ್ಲವನ್ನೂ ಕಳಕೊಂಡು ಅದನ್ನು ಎಣಿಸುತ್ತೇನೆ ಅಲ್ವರ ಏನಂತಿದ್ರೆ ಎಲ್ಲವನ್ನ ನಷ್ಟ ಅನ್ಕೊಂತೀನಿ ನಮ್ ಹೃದಯದಿಂದ ಈ ಮಾತು ಬರುತ್ತಾ ಕ್ರಿಸ್ತಲಿ ಪಿಟಿ ಸೋರಿದ್ರೆ ನನಗೆ ನನ್ನ ಹೃದಯದಿಂದ ನಾನು ಒಂಟಿಯಾಗಿರ್ಬೇಕ್ರೆ ಈ ನಾನು ಯಾವತ್ತಾದ್ರು ಕ್ರಿಸ್ತನೇ ನಿಮ್ ಮುಂದೆ ನನ್ಗೆಲ್ರು ಎಲ್ಲಾ ಕಸವಾಗಿದೆ ತಂದೆ ಕರ್ತನೆ ನಿಮ್ಮ ಒಂದು ಗುಣಾದೇಶಿಗಳ ಮುಂದೆ ನಿಮ್ಮ ಒಂದು ಕೃಪೆಯ ಮುಂದೆ ನನಗೆ ಲೋಕದ ಎಲ್ಲಾ ವಿಷಯ ಕಸ ಅಂತ ಇದೆ ಅಂತ ನಾವ್ ಯಾವತ್ತಾದ್ರೂ ಮಾತಾಡ್ಕೊಂಡಿದೀವ ನಮ್ಮ ಅಂತರಾಳದಲ್ಲಿ ಕ್ರಿಸ್ತನಗೂ ಜೊತೆ ಇರುವಂತ ಆ ಸಪ್ರೇಟ್ ಐಕ್ಯತೆಯಲ್ಲಿ ಮಾತಾಡಿದೀವಾ ಖಂಡಿತ ಮಾತಾಡಿರ್ತೀರ ಕೆಲವರು ಗ್ರೇಟ್ ಹಂಗ್ಬಿಟ್ರೆ ಯಾವ್ದು ಕೂಡ ನಮ್ಗೆ ಲೋಕದಲ್ಲಿ ಸ್ಪೆಷಲ್ ಅನ್ಸಲ್ಲ ಕ್ರಿಸ್ತನ ಪಿ ಕೆ ಸೌರ ಸೌರ್ಯ ಅದೆಲ್ಲ ಅಪೋರ್ಸ್ ಪಾಲ್ಗೆ ಏನಂತಿದ್ರೆ ಕ್ರಿಸ್ತನ ನಿಮಿತ್ತ ಅಲ್ವಾ ಹೌದು ನಿಶ್ಚಿ ಕರ್ತನಿಸುತ್ತೆ ವಿಶೇಷವಾಗಿ ಅತಿ ಶ್ರೇಷ್ಠವಾದ ನ್ಯಾಯ ನಿಮಿತ್ತವಾಗಿ ನಾನು ಎಲ್ಲವನು ನಷ್ಟವೆಂದೆನಿಸುತ್ತೇನೆ ಲಾಸ್ ಅಲ್ವಾ ಲಾಸ್ ಇದೆ ನನ್ಗೆ ಎಲ್ಲಾ ಇದೆ ಐಶ್ವರ್ಯ ಇದೆ ಅದ್ ವೇಸ್ಟ್ ಅಪ್ ಅದು ಜ್ಞಾನ ಇದೆಯಾ ಏನು ಪ್ರಯೋಜನ ಇಲ್ಲ ನನ್ ಬಲ ಏನು ಕಿಸ ಆಗುತ್ತ ಅದಲ್ಲ ಏನು ಇಲ್ಲ ಕೃಷ್ಣನಲ್ಲಿ ಪ್ರೀತಿ ಸೌರ ಅವರೇನು ಎಲ್ಲ ಕೂಡ ವ್ಯರ್ಥ ಅಲ್ವಾ ಇದನ್ನ ನನ್ಗೆ ಗೊತ್ತಿಲ್ಲದಿರೋರೇ ಇವತ್ತು ಹಿಡ್ಕೊಂಡು ಆಡೋದು ನನ್ನ ಹತ್ರ ಐಶ್ವರ್ಯ ಇದೆ ನನ್ನ ಹತ್ರ ದೇಹದ ಬಲ ಇದೆ ನನ್ನ ತುಂಬಾ ಜ್ಞಾನ ಇದೆ ನನ್ನ ಹತ್ರ ಜನರಿದ್ದಾರೆ ಅಲ್ವಾ ಈ ರೀತಿ ಯಾರು ಆಡ್ತಾರಂದ್ರೆ ಈ ಒಂದು ಐಶ್ವರ್ಯದ ಬಗ್ಗೆ ಗೊತ್ತಿಲ್ಲದೆ ಇರೋರು ಇದ್ ನೋಡಿದ್ಮೇಲೆ ಏನಾಗ್ಬಿಡುತ್ತೆ ಎಲ್ಲ ವ್ಯರ್ಥವಾಗುತ್ತೆ ಅಲ್ವಾ ಆದ್ರಿಂದ ನಮ್ಮ ನಂಬಿಕೆನ ಹುಟ್ಟಿಸುವಂತ ನಮ್ಮ ಕರ್ತನ ದೇವಸ್ಕೃತ ದೃಷ್ಟಿಯಿಂದ ದೃಷ್ಟಿ ಇಟ್ ನೋಡುದಾದ್ರೆ ನಾವು ನಂಬಿಕೆನ ಪೂರೈಸುವವರಾಗಿರ್ತೀವಿ ಪೂರೈಸುವವರೆಗೂ ಆತನ ಮೇಲೆ ನಂಬಿಕೆನ ಇಟ್ಟಿರ್ತೀವಿ ಹಾಗೆ ನಾವು ದೃಷ್ಟಿ ಇಡ್ಲಿಲ್ಲ ಅಂದ್ರೆ ನಂಬಿಕೆ ಹುಟ್ಟಿಸದ್ಮೇಲೆ ಆತನನ್ನ ದೃಷ್ಟಿ ಇಡ್ಲಿಲ್ಲ ಅಂದ್ರೆ ನಾವು ಏನೋ ಸ್ಟಾರ್ಟ್ ಮಾಡಿರ್ತೀವಿ ಆದ್ರೆ ಮುಗಿಸಲ್ಲ ಕ್ರಿಸ್ತನ ಪೀತಿ ಸರ್ ಆ ದೇವರು ಎದು ನೋಡುವಂತ ರೀತಿಲಿ ಅದನ್ನ ಏನ್ ಮಾಡಲ್ಲ ನಾವು ಯಾವ ಕಾರಣಕ್ಕೂ ಏನ್ ಮಾಡಲ್ಲ ಅದನ್ನ ಮುಗಿಸಲ್ಲ ಅದಕ್ಕೆ ಏನ್ ಹೇಳ್ತಿದ್ರೆ ಆ ಒಂದು ಓಟವನ್ನು ಏನ್ ಮಾಡಿ ಸ್ಥಿರ ಚಿತ್ತದಿಂದ ಓಡೋಣ ಸುಧೇರ್ ಮಕ್ಕಳು ಈಗ ಯಾಕಂದ್ರೆ ನಾನು ಇಲ್ಲಿ ಮಾತಾಡ್ಬೇಕಾದ್ರೆ ಪ್ರತಿಯೊಂದು ಪದ ಕೂಡ ಬ್ರದರ್ ಎಕ್ಸ್ಪ್ಲೈನ್ ಕೊಡ್ತಾರ ರಜೆ ಅದ್ ನೋಡ್ಬಿಟ್ಟು ಏನಪ್ಪ ಇಷ್ಟೊಂದು ಮಾತಾಡ್ತಾರ ಯಾಕಂದ್ರೆ ನಾವು ಅದನ್ನ ನೆಗ್ಲೆಕ್ಷನ್ ಅದನ್ನ ಅಷ್ಟಾಗಿ ಇಂಪಾರ್ಟೆನ್ಸ್ ಕೊಟ್ಟಿಲ್ಲ ನಾವು ಫಾರ್ ಎಕ್ಸಾಂಪಲ್ ನೋಡಿ ಇಲ್ಲಿ ಒಂದು ಮಾತಿದ್ಯಲ್ವಾ ಏನಂತಿದೆ ಸ್ಥಿರಚಿತ್ತವಾಗಿ ಅಂತಿದೆ ಏನದು ಸ್ಥಿರಚಿತ್ತ ಅಂದ್ರೆ ಏನಂತ ಮೀನಿಂಗ್ ಬರುತ್ತೆ இங்கிலீஷ் fixing our eyes on jesus the pioneer and perfect okay. uh, brother one one first verse therefore since we are surrounded by such a great cloud of witnesses let us throw off everything that hinders and the sin that is so easily entangles and let us run with perseverance the race marked out for us fixing uh, our eyes on jesus really on the point ಕನ್ನಡದಲ್ಲಿ ಅದು ಕ್ಲಿಯರ್ ಆಗಿ ಬರಲಿಲ್ಲ ಅಲ್ವಾ ಹಾ ಏನಂತ ಬರ್ತಿದೆ ಅಂದ್ರೆ ಲೆಟಸ್ ರನ್ ವಿತ್ ಪ್ರಿಸರ್ವನ್ಸ್ ಬರ್ತಿದೆ ಅಲ್ಲಿ ಓಕೆ ಪೇಶನ್ಸ್ ಗ್ರೇಸ್ ದಟ್ ಇಸ್ ಸೆಟ್ ಬಿಫೋರ್ ಆಸ್ ಅಲ್ವಾ ನಮ್ಮ ಮುಂದೆ ಏನು ಒಂದು ಓಟವನ್ನು ಇಟ್ಟಿದ್ದಾರೆ ಆ ಓಟವನ್ನ ಗುರಿ ಮಾಡ್ಕೊಂಡು ಗೊತ್ತು ಮಾಡ್ಕೊಂಡು ಪೇಶನ್ಸ್ ಆಗಿ ತಾಳ್ಮೆಯಿಂದ ಏನ್ ಮಾಡ್ರಿ ಅದನ್ನ ಓಡಿ ಮುಗಿಸ್ರಿ ಅಂತ ಹೇಳ್ತಾರೆ ಅಲ್ವಾ ನೋಡ್ರಿ ಕೆಲವೊಂದು ಕೆಲವೊಂದು ವಿಷಯಗಳು ಮಿಸ್ ಆಗ್ಬಿಟ್ರೆ ನಮ್ಗೆ ಎಷ್ಟು ಟಫ್ ಇದೆ ಅಂದ್ರೆ ಅದನ್ನ ಅರ್ಥ ಮಾಡ್ಕೊಂಬಿ ಯಾಕಂದ್ರೆ ಪ್ರತಿಯೊಂದು ಯಾಕಂದ್ರೆ ಇಲ್ಲಿರುವಂತ ಪ್ರತಿಯೊಂದು ಪದಗಳು ಕೂಡ ಏನಾಗಿದೆ ಮೀನಿಂಗ್ ಫುಲ್ ಆಗಿದೆ ಅದಕ್ಕೆ ಅದನ್ನ ಗಮನಿಸ್ಬೇಕಂತ ಅಲ್ವಾ ದೇವ್ರ ಮಕ್ಳು ಅದನ್ನ ಗಮನಿಸೋದ್ರಿಂದ ನಾವು ಸತ್ಯವಾದ ಕೆಲವೊಂದ್ ಟೈಮ್ ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಳ್ತೀವಿ ಇಲ್ಲಿ ನೋಡಿ ಒಂದ್ ಪಾಯಿಂಟ್ ಹೇಳ್ತಿದ್ರೆ ಏನ್ ಮಾಡಿ ವಿತ್ ಪೇಶನ್ಸ್ ಅಂತ ಬರ್ತಾ ಇದ್ದಾರೆ ಗ್ರೀಕ್ ಅಲ್ಲಿ ಹಿಪೋಮೋನ್ ಅಂತ ಬರ್ತಾ ಇದೆ ಈ ಹಿಪೋಮೋನ್ ಅನ್ನೋದಕ್ಕೆ ಬ್ರದರ್ ಈಗ ಪ್ರೆಸರ್ವೆನ್ಸ್ ಅಂತ ಒಂದು ಅಲ್ಲಿ ಓದಿದ್ರು

ಆ ಸಂತೋಷ ಬರುತ್ತೆ ನೋಡ್ರಿ ಈ ಉತ್ಸಾಹವನ್ನ ಯಾವಾಗ ಕಲ್ಕೊಳ್ತೀವಿ ನಾವು ಹ ನಾವ್ ಆಸೆ ಪಟ್ಟದ್ದೆಲ್ಲ ಉತ್ಸಾಹ ಬರುತ್ತೆ ಕರೆಕ್ಟ್ ಅಲ್ವಾ ಇವಾಗ ನಿಮ್ಗೆ ಮಕ್ಕಳನ್ನ ನೋಡಿ ಅದ್ರ ಮಕ್ಳೆಲ್ಲ ನೋಡ್ಬೋದು ಮಕ್ಳು ಏನಾದ್ರು ಚಾಕ್ಲೇಟ್ ಇಷ್ಟ ಪಡ್ತಾರ ತಿಳ್ಕೊಳ್ಳಿ ಅವ್ರಿಗೆ ಆಗಿ ಕೊಡ್ಸ್ಬಿಡ್ರಿ ಹೆಂಗಿರ್ತಾರೆ ಮಕ್ಳು ಅವ್ರ ಆಕ್ಟಿವ್ ನೋಡಿದ್ರ ಅವ್ರ ಆಕ್ಷನ್ ನೋಡ್ತೀರಾ ಹೆಂಗ್ ನೋಡ್ತೀರಾ ಖುಷಿಯ ಖುಷಿಯಾಗೇ ಸಿಕ್ಕ ಚಾಕ್ಲೇಟ್ ಒಂದು ಉತ್ಸವವನ್ನ ತೋರಿಸ್ತು ನೋಡ್ರಿ ಆಕ್ಟಿವ್ ಆಗಿವ್ ಮಾತಾಡೋದಲ್ಲ ಅಂದ್ರೆ ಅವ್ರು ಬಯಸಿ ಸಿಗ್ಲಿಲ್ಲ ಅಂದ್ರೆ ಏನ್ ಮಾಡ್ತಾರೆ ಕೋಪ ಮಾಡ್ಕೊಳೋದು ಒಂಥರ ಸಪ್ತ ಮುಖ ಮಾಡ್ಕೊಳೋದು ಕುತ್ಕೊಳ್ಳೋದು ಮಾಡ್ತಾರಲ್ವಾ ಅಲ್ವಾ ಅದೇ ರೀತಿ ಅವರು ಚಾಕ್ಲೇಟ್ ಇಷ್ಟ ಪಡಲ್ಲ ಪಡೋದು ಪಡೋರೆಲ್ಲ ತಿಳ್ಕೊಳ್ಳಿ ಆ ಚಾಕ್ಲೇಟ್ ಅವರಿಗೆ ಇಷ್ಟನೇ ಆಗಲ್ಲ ಬದಲಾಗಿ ಬೇರೆ ಏನಾದ್ರು ಒಂದ್ ಇಷ್ಟ ಇರುತ್ತೆ ಒಂದ್ ಗೊಂಬೆನೇನೋ ಇಷ್ಟ ಇರುತ್ತೆ ಚಾಕ್ಲೇಟ್ ಇಡ್ಸೋದೇ ಇಲ್ಲ ನೀವೇನ್ ಮಾಡ್ತೀರಾ ಅವ್ರಿಗೆ ಹೋಗ್ಬಿಟ್ಟು ಚಾಕ್ಲೇಟ್ ಕೊಡಿಸ್ತೀರ ಈಗ ಆ ಏನಂತ ತಿಳ್ಕೊಂತೀರಾ ಚಾಕ್ಲೇಟ್ ನೋಡಿದ್ರೆ ಉತ್ಸಾಹವಾಗ್ಬಿಡ್ತಾರ ಉತ್ಸಾಹ ಹಾಕ್ತಾರ ಅವರು ಅದೇ ಗೊಂಬೆನ ಕೊಡ್ಸಿ ಉತ್ಸಾಹ ಆಗ್ತಾರ ಅಂದ್ರೆ ನಾವ್ ಏನ್ ಬಯಸ್ತೀವೋ ಅದ್ ನಮ್ಗೆ ಸಿಗ್ದಾಗ ಉತ್ಸಾಹ ನಾವು ಕ್ರಿಸ್ತನ ವಿಷಯದಲ್ಲಿ ಉತ್ಸಾಹ ಇಲ್ಲದೇ ಇರ್ತೀವ ಅಂದ್ರೆ ನಾವು ಅತನ ಬಯಸ್ತಾ ಇಲ್ಲ ಅಂತ ಅರ್ಥ ಆತನ ಆಸೆ ಪಡ್ತಾ ಇಲ್ಲ ಅಂತ ಅರ್ಥ ಆತನ ಇಷ್ಟ ಇಲ್ಲ ಅಂತ ಅರ್ಥ ಆತನ ವಿಷಯಗಳಲ್ಲಿ ನಾವು ನಮ್ಮ ಓಟ ಪಂದ್ಯದಲ್ಲಿ ಓಟವನ್ನು ಓಡೋದ್ರಲ್ಲಿ ಪೂರ್ತಿ ಆ ಉತ್ಸಾಹತೆಯನ್ನು ತೋರಿಸಿಲ್ಲ ಅಂದ್ರೆ ಕ್ರಿಸ್ತನ ಜೊತೆ ನಡೋದ್ ನಂಗೆ ಉತ್ಸಾಹ ಇಲ್ಲ ಇಂಟ್ರೆಸ್ಟ್ ಇಲ್ಲ ಅಂತ ಅರ್ಥ ಆತನಿಗೆ ನಾನು ಆತನ ನಾನು ಪಡ್ತಾ ಇಲ್ಲ ಅಂತ ಅರ್ಥವಾಗುತ್ತೆ ಆದ್ರೆ ಕ್ರಿಸ್ತನ ಜೊತೆ ಪ್ರತಿದಿನ ನಡೆಯೋದಕ್ಕೆ ಕ್ರಿಸ್ತನ ಜೊತೆಲೇ ಇದೀನಿ ಇವತ್ತಿನ ದೇ ದಿನದಲ್ಲಿ ಈ ದಿನ ನಾನು ಕ್ರಿಸ್ತನ ಜೊತೆಗೆ ಇದ್ದೆ ಅನ್ನೋದ್ರಲ್ಲಿ ನಮಗೆ ತುಂಬಾ ಸಂತೋಷವಾಗೋದಾಗಿದ್ರೆ ನಾವು ಕ್ರಿಸ್ತನ ತುಂಬಾ ಪ್ರೀತಿ ಮಾಡ್ತಾ ಇದೀವಿ ಅಂತ ಅರ್ಥ ಇಸ್ ಆಲ್ ಸೈನ್ ಇದೆಲ್ಲ ಗುರುತು ನಮ್ಗೆ ಕ್ರಿಸ್ತನ ಇಷ್ಟ ಪಡ್ತಾ ಇದೀವಾ ಇಲ್ಲ ಇಷ್ಟ ಪಡ್ತಾ ವೇಷ ಹಾಕೊಂಡಿದ್ದೀವಾ ಇವತ್ತು ಕ್ರಿಸ್ತನ ಜೊತೆಗಿದ್ದೆ ಅಂತ ಸಂತೋಷ ಇದೆಯಾ ಕ್ರಿಸ್ತನ ಬಿಟ್ಟು ಹೋಗಿದ್ದ ಕ್ಷಣಗಳು ನನಗೆ ತುಂಬಾ ಕಷ್ಟವನ್ನ ಕೊಡ್ತಾ ಇದೀಯಾ ಇದನ್ನೆಲ್ಲಾ ಗಮನಿಸಬೇಕು ಕ್ರಿಸ್ತನ ಪ್ರೀತಿಯ ಸರ್ ಸೌರ್ಯರೆ ಸೊ ನಮ್ಮ ಒಂದು ಓಟ ಅಲ್ವಾ ಏನಾಗಿರ್ಬೇಕು ಈ ರೀತಿಯಾದಂತ ಒಂದು ಉತ್ಸಾಹದಲ್ಲಿ ಆ ಒಂದು ಉತ್ಸಾಹತೆ ಅದು ಕೂಡ ದೇವ್ರ ಮಕ್ಕಳನ್ನ ನಾವು ಗಮನಿಸ್ಬೇಕಂತ ವಿಷಯ ಏನಪ್ಪಾ ಅಂದ್ರೆ ಇಲ್ಲಿ ಓಕೆ ಹೆಡ್ಫೋನ್ ಏನಿರ್ತಿಂಗ್ಲಾ ಸರಿ ಇಲ್ಲಿ ನಾವು ನೋಡ್ಬೇಕಂತ ಒಂದು ವಿಷಯ ಏನಪ್ಪಾಂದ್ರೆ ನೋಡ್ರಿ ಆ ಒಂದು ಉತ್ಸಾಹತೆ ಎಲ್ಲ ನಮ್ಗೆ ಚೇಂಜಸ್ ಆಗಲ್ಲ ಅಂದ್ರೆ ಕಷ್ಟಗಳು ಬಂದ್ರು ನಮ್ಗೆ ಬಾಧೆಗಳು ಬಂದ್ರು ಸಂಕಟಗಳು ಬಂದ್ರು ನಮ್ಮಲ್ಲಿ ಉತ್ಸಾಹ ಮಾತ್ರ ಕಡಿಮೆ ಆಗಲ್ಲ ಅಲ್ವಾ ಯಾಕೆ ಕಡಿಮೆ ಆಗಲ್ಲ ಅಂದ್ರೆ ದೇವ್ರ ಮಕ್ಳು ಕಷ್ಟಗಳು ಸಂಕಟಗಳು ಬಾಧೆಗಳು ನಮ್ಗೆಲ್ಲ ಬರುತ್ತೆ ಮೊದಲೇ ನಾವು ತಿಳ್ಕೊಂಡ್ಬಿಟ್ಟಿದೀವಿ ಅರ್ಥ ಮಾಡ್ಕೊಂಡಿದೀವಿ ಹೌದು ಬರುತ್ತೆ ಅಂತ ನಾನ್ ಪ್ರಿಪೇರ್ಡ್ ಆಗಿದ್ದೀವಿ ವೆಲ್ ಪ್ರಿಪೇರ್ಡ್ ಅಲ್ವಾ ಅದನ್ನ ಸಗುಸೋದ್ರಿಂದಲೇ ಅದು ಬರೋದ್ರಿಂದಲೇ ನಾನು ಇನ್ನೂ ಕ್ರಿಸ್ತನ ಸಾರುಪ್ಯದಲ್ಲಿ ಬೆಳಿತೀನೋ ಅಂತ ವಿಷಯಗಳು ಕೂಡ ಅರ್ಥ ಮಾಡ್ಕೊಂಡ್ಬಿಟ್ಟಿರ್ತೀವಿ ಆಗ ಬಂದಾಗ ಇನ್ನೂ ಸಂತೋಷ ಆಗ್ತೀವಿ ಓಕೆ ನಾನು ಬಯಸಿದ್ದು ಬಂದ್ಬಿಡ್ತು ಈ ಕಷ್ಟಗಳು ಕ್ರಿಸ್ತನ ಸಾರುಪದ ಬೆಳೆಸುತ್ತೆ ಈ ಬಾದಿಲ್ ಕ್ರಿಸ್ತನ ಒಂದು ಅಹ್ ಸ್ವರೂಪದ ನಮ್ಗೆ ಇನ್ನೂ ಏನ್ ಮಾಡುತ್ತೆ ನಾನು ನಡೆಸುತ್ತೆ ಅನ್ನೋ ಒಂದು ವಿಷಯ ಮನಸ್ ಅರ್ಥ ಆದಾಗ ಇನ್ನು ಸಂತೋಷಗೊಳ್ತೀನಿ ಅಲ್ವಾ ಸದನೆ ಇಲ್ಲಿ ಇರುವಂತ ಪ್ರತಿಯೊಂದು ವಿಷಯ ಕೂಡ ದೇವ್ರ ಮಕ್ಕಳು ಅರ್ಥ ಮಾಡ್ಕೊಬೇಕು ನಮಗೆ ಕೊಟ್ಟಿರುವಂತ ಕರೆ ದಿ ರೇಸ್ ಕರೆ ಆ ಓಟ ಅಂತ ಹೇಳ್ತದೆ ದಿ ರೇಸ್ ಅಂದ್ರೆ ಓಟ ಆ ಓಟ ಹೇಗಿದೆ ಅಂದ್ರೆ ನಾವೆಲ್ಲರೂ ಓಟ ಓಟಕ್ಕೆ ಸ್ಟಾರ್ಟ್ ಮಾಡಿದಿವಿ ಆ ಓಟವನ್ನ ಯಾವಾಗ ಸ್ಟಾರ್ಟ್ ಮಾಡಿದ್ದು ನಾವು ಓಟವನ್ನ ಯಾವಾಗ ಒಡಂಬಡಿಕೆ ಮಾಡ್ಕೊಂಡು ಹೋಗೋ ದೇವರಲ್ಲಿ ಆಗ ಸ್ಟಾರ್ಟ್ ಓಟ ಎಲ್ಲಿ ನಿಂತ್ಕೊಬೇಕಂದ್ರೆ ಆ ಒಂದು ಗುರಿ ಇದೆಯಲ್ಲ ಅದನ್ನೇ ಇವ ನಮ್ಮ ಪಿಲಿಪಿಯದವರಿಗೆ ಮೂರನೇ ಅಧ್ಯಾಯ ಹಿಡಿದುಕೊಂಡವನೆಂದು ನನ್ನನ್ನು ಈವರೆಗೂ ಎಣಿಸಿಕೊಳ್ಳುವುದಿಲ್ಲ ಆದರೆ ಒಂದು ನಾನು ಇಂದಿನ ಸಂಗತಿಗಳನ್ನು ಮರೆತುಬಿಟ್ಟು ಬಿಟ್ಟು ಮುಂದಿನವುಗಳನ್ನು ಇಡುವುದಕ್ಕೆ ಎದೆ ಬೊಗ್ಗಿದವನಾಗಿ ದೇವರು ಕ್ರಿಸ್ತನ ಮೂಲಕವಾಗಿ ನನ್ನನ್ನು ಮೇಲೆಗೆ ಕರೆದು ನಮ್ಮ ಮುಂದೆ ಇಟ್ಟಿರುವ ಬಿರುದು ಬಿರುದನ್ನು ಗುರಿ ಮಾಡಿಕೊಂಡು ಓಡುತ್ತಾ ಇದ್ದೇನೆ ಹ ನನ್ನ ಮುಂದೆ ಇಟ್ಟಿರುವಂತ ಬಿರುದನ್ನ ಗುರಿ ಮಾಡ್ಕೊಂಡು ಓಡ್ತಾ ಇದ್ದೆ ನೋಡಿ ಈ ಓಟ ಅನ್ನೋದೇನಪ್ಪಾ ಅಂದ್ರೆ ಯಾವಾಗ್ಲೂ ಈ ಓಟದ ಒಂದು ನಿಜವಾದ ಅರ್ಥ ಏನಪ್ಪಾ ಅಂದ್ರೆ ನಾವು ಸ್ಟಾರ್ಟ್ ಮಾಡಿದ್ನ ಆ ಗುರಿ ಮುಟ್ಟವರೆಗೂ ನಾವು ಏನ್ ಮಾಡ್ಬಾರ್ದು ಎಲ್ಲೂ ನಿಲ್ಲಿಸ್ತಾ ಹೋಗ್ತೀವಿ ನೋಡಿ ಅದಕ್ಕೆ ಓಟ ಅಂತ ಕರಿ ಅರ್ಧದ್ರೆ ಇಂದ್ಕೊಳ್ ಗುರಿ ಮುಟ್ಲೇಬೇಕಂತ ಓಡ್ತೀವಿ ನೋಡ್ರಿ ಹೆಂಗದ್ ಮುಟ್ಬೇಕಂತ ಅದೇ ಓಟ ಓಡ್ಬೇಕು ಓಡ್ ಮುಗಿಸ್ಬೇಕು ಅಲ್ವಾ ಆ ಗುರಿ ಯಾವುದೇ ಕಾರಣಕ್ಕ ಆ ಗುರಿ ಮಿಸ್ ಆಗ್ಬಾರ್ದು ನಮ್ಮ ಗುರಿ ಯೋಚನೆ ಮಾಡ್ರಿ ನಮ್ಮ ಗುರಿ ಒಂದಿದೆ ಇದೆಯಾ ಜೀವನದಲ್ಲಿ ಗುರಿ ಆ ಒಂದು ಮಾತಿದೆ ಒಂದು ಪ್ರೋಪ್ಸ್ ಇದೆ ಏನ್ ಗೊತ್ತಾ ನಮ್ಮ ಮುಂದೆ ಇರುವಂತ ಸುಂದರವಾದ ನಮ್ಗೆ ನಾವು ನಮಗೆ ಇಷ್ಟವಾದಂತ ಒಂದು ವಸ್ತು ನಮ್ಮ ಮುಂದೆ ಇದ್ರೆ ಅದ್ ಯಾವಾಗಲೂ ನಮ್ಗೆ ಸಂತೋಷವನ್ನ ಕೊಡುತ್ತೆ ಅಂತ ಹೇಳ್ತಾರೆ ಅದೆಷ್ಟು ನಿಜ ಅಂತ ಈ ವಾಕ್ಯದ ಅರ್ಥ ಮಾಡ್ತೀನಿ ನಾವು ಬಯಸಿದಂತ ನಾವು ಇಷ್ಟಪಡುವಂತ ವಸ್ತು ನಮ್ ಮುಂದೆ ಇದ್ರೆ ಅದು ನಮ್ಗೆ ಯಾವಾಗ್ಲೂ ಸಂತೋಷವನ್ನ ಕೊಡುತ್ತೆ ಅಂತ ಹೇಳ್ತಾರೆ ಆಗಿರ್ಬೇಕಾದ್ರೆ ನಮ್ಮ ಕರ್ತನಾದ ಎಸ್ ಕ್ರಿಸ್ತನ್ ಅವ್ರನ್ನ ಗುರಿ ಮಾಡ್ಕೊಂಡು ನಾವು ಓಡಿದ್ದೆ ಆದ್ರೆ ನಾವು ಯಾವಾಗ್ಲೂ ಸಂತೋಷವಾಗಿ ಇರ್ತೀವಿ ಅಲ್ವಾ ಯಾಕೆ ಅಂತ ನೋಡಿದ್ರೆ ನಮಗ್ ಗುರಿ ಅದೇ ನಾವು ಕ್ರಿಸ್ತನ ಸಾರ ಬಿದ್ದಲಾಗ ಹೋಗ್ತಾ ಇದ್ವಿ ಆ ರೀತಿಯಾಗಿ ನಾವು ಓಡ್ಬೇಕಾದ್ರೆ ಈ ಪ್ರಪಂಚದಲ್ಲಿ ಬರುವಂತ ಕಷ್ಟಗಳಿರ್ಬೋದು ಬಾಧೆಗಳಿರ್ಬಹುದು ಸಂಕಟಗಳು ನಮ್ಗೆ ದೊಡ್ಡದಾಗಿ ಕಾಣಿಸಲ್ಲ ಕೃಷ್ಣಲ್ಲಿ ಪ್ರೀತಿಯ ಸದೋಸ್ಕರಿದೆ ಮಾತು ಅಂತ ನಾವ್ ನಾನು ಇರ್ಬೋದು ಕೆಲವಂತ ನೀವ್ ಈ ಗುರಿ ಕೆಲವೊಂದ್ ಟೈಮಲ್ಲಿ ಏನಾಗುತ್ತೆ ನಮ್ಗೆ ಚೇಂಜಸ್ ಆಗ್ಬಿಡುತ್ತೆ ಸಹಿತ ನಮಗೆ ನಮ್ಮ ಡೈರೆಕ್ಟ್ ಏನ್ ಮಾಡ್ತಾನೆ ಚೇಂಜ್ ಮಾಡ್ತಾನೆ ನಮ್ಮ ಗುರಿ ನಮ್ಮ ನಾವು ಗುರಿ ಕಣ್ಣು ದೃಷ್ಟಿ ಇಟ್ಕೊಂಡಿರ್ತೀವಲ್ಲ ಇಟ್ಕೊಂಡಿರ್ತೀವಿ ನೋಡ್ತೀವಿ ನೋಡ್ರಿ ಅದು ಕ್ಲಿಯರ್ ಆಗಿ ಕಾಣಿಸಲ್ಲ ಬ್ಲರ್ ಆಗುತ್ತೆ ಅಲ್ವಾ ಎಲ್ಲಿ ಹೋಗ್ತಾ ಇದೆ ಅಂತ ಕಾಣಿಸಲ್ಲ ಕರೆಕ್ಟ್ ಆಗಿ ಹೋಗ್ತಾ ಇದೆ ಅಂತ ಮಾಡ್ಬಿಡ್ತಾರೆ ನಾವು ಮುಂದೆ ಬೇರೆ ಅಂತ ಕೆಲವೊಂದು ಮೈಂಡ್ ವಿಷಯಗಳನ್ನ ತಂದು ಕೆಲವೊಂದು ಯೋಚನೆಗಳನ್ನ ಮೈಂಡಲ್ಲಿ ಹಾಕ್ಬಿಟ್ಟು ನಮ್ ಗುರಿನ ತಪ್ಪಿಸ್ಬಿಡ್ತಾನೆ ಕೆಲವೊಂದು ಚಿಂತೆಗಳನ್ನ ಮೈಂಡ್ ಬಂದ್ಬಿಟ್ಟು ನಮ್ಗೆ ಗುರಿ ಕ್ಲಿಯರ್ ಆಗಿರಲ್ಲ ಅಲ್ವಾ ಕೊನೆಗೆ ಏನ್ ಆ ಗುರಿನ ಮರ್ತೋಗ್ತು ಮರ್ತೋಗ್ಬಿಟ್ಟು ಬೇರೆ ಗುರಿ ಕಡೆ ಗಮನ ಕೊಟ್ಬಿಡ್ತೀವಿ ಕ್ರಿಸ್ತನ ಪ್ರೀತಿ ಇದೆ ಅದನ್ನ ನಾವು ತುಂಬಾ ಎಚ್ಚರಿಕೆ ಆಗಿರ್ಬೇಕು ಯಾವಾಗ ಕ್ರಿಸ್ತನ ಹೊರತು ನಮ್ಗೆ ಬೇರೆ ಯಾವುದು ದೊಡ್ಡದು ಅನ್ಸಲ್ವೋ ಆ ಗುರಿನ ನಾವು ಬಿಟ್ಬಿಡಲ್ಲ ಅಗ್ಲಿಸಲ್ಲ ನಮ್ಮ ನಮ್ಮ ಕಣ್ಣು ದೃಷ್ಟಿ ಅಲ್ಲಿಂದ ತಗಿಯಲ್ಲ ನಾವು ಬೇರೆ ಯಾವುದು ನಮ್ಮ ಅಕ್ಕಪಕ್ಕ ಬಂದ್ರು ಅದನ್ನ ಏನ್ ಮಾಡಲ್ಲ ಗಮನಿಸ್ ಇಷ್ಟಪಡಲ್ಲ ಅದನ್ನ ಮಾತ್ರ ಗುರಿ ಮಾಡ್ತೀವಿ ಯಾಕಂದ್ರೆ ನಮ್ಮ ಉದ್ದೇಶ ನಮ್ಮ ಗುರಿ ನಮ್ಮ ಸಂಕಲ್ಪ ನಮ್ಮ ಚಿತ್ತ ಎಲ್ಲ ಅದನ್ನೇ ಮಾಡೋದಾಗಿರುತ್ತೆ ಹಾಗೆ ಒಂದು ಓಟ ಅನ್ನೋದನ್ನ ತುಂಬಾ ಒಂದ್ ಒಳ್ಳೆ ವಿಷಯ ಎಕ್ಸ್ಪ್ಲೈನ್ ಮಾಡ್ತಾರೆ ಸೊ ಯಾವ ರೀತಿ ಅಂದ್ರೆ ಜಸ್ಟ್ ಥಿಂಕ್ ಮಾಡಿ ಕ್ರಿಸ್ತನ ಪ್ರೀತಿ ಸೌರ ಇವತ್ತು ನೀವ್ ಇದೀರಾ ನೋಡಿ ಎಲ್ಲ ಎಲ್ಲಾ ಕ್ಲಾಸ್ ಕೇಳ್ತಾ ಇದ್ರ ನಿಮ್ಮ ದೇಹದ ಕೂಡ ನಾನಾ ತರದ ಕಡೆ ಕೆಲವೊಂದು ಟಯರ್ಡ್ ಇರುತ್ತೆ ನಿದ್ದೆ ಮಾಡ್ಬಿಡೋಣ ಅನ್ಸ್ಬಿಡುತ್ತೆ ಕೆಲಕ್ ಕ್ಲಾಸ್ ಕೇಳೋಕ್ಕು ಆಸಕ್ತಿ ಇರಲ್ಲ ಪಾಪ ಇಲ್ಲ ಕೆಲಸ ಮಾಡಿರ್ತೀರಾ ಇಲ್ಲ ದೇಹದಲ್ಲಿ ಬೇರೆನೋ ಟಯರ್ನೆಸ್ ಇರುತ್ತೆ ಕರೆಕ್ಟ್ ಅಲ್ವಾ ಇನ್ ಕೆಲವೊಂದ್ ಟೈಮ್ ಏನ ಸಮಸ್ಯೆಗಳು ಮೈಂಡ್ ಹೋಗ್ತಾ ಇರುತ್ತೆ ಕಷ್ಟಗಳೇ ಯೋಚನೆಲ್ಲೇ ಕುತ್ಕೊಂಡಿರ್ತೀವಿ ಕ್ಲಾಸ್ ಕೇಳ್ತಾ ಇದ್ರು ಅದೇ ಯೋಚನೆ ಮೈಂಡ್ ಬರ್ತಾನೆ ಇರುತ್ತೆ ಹಾ ಕ್ಲಾಸ್ ಅಂತ ಕೂತ್ಕೊಂಡಿರ್ತೀವಿ ಕೇಳ್ಬೇಕನ್ಬಿಟ್ಟು ಆದ್ರೆ ಕೇಳಕ್ ಆಗ್ತಿರಲ್ಲ ಬೇರೆ ಎಲ್ಲ ಯೋಚನೆ ಇರ್ತೀವಿ ಅಲ್ವಾ ಯೋಚನೆ ಮಾಡ್ರಿ ಇದೆಲ್ಲ ತಾತ್ಕಾಲಿಕ ಇದೆಲ್ಲ ನಿರಂತರ ಅಲ್ಲ ಇದೆಲ್ಲ ಸ್ವಲ್ಪ ದಿನ ಮಾತ್ರ ನಾವೇನಾದ್ರೂ ಓಟವನ್ನು ಓಡಿ ಮುಗಿಸಿದಾದ್ರೆ ಇದು ಯಾವ್ದಾದ್ರೂ ಇರುತ್ತಾ ಈ ಭೂಮಿಯಲ್ಲಿನ ಯಾವುದಾದ್ರೂ ಚಿಂತೆ ನಮ್ಮನ್ನ ಅಟ್ಯಾಕ್ ಮಾಡುತ್ತಾ ಇವಾಗ ಅದೇಲ್ವಾ ಆಗ್ತಾರದು ಟೆನ್ಷನ್ ಜಾಸ್ತಿ ಆದ್ರೆ ಬಿ ಪಿ ಜಾಸ್ತಿ ಜಾಸ್ತಿ ಆಯ್ತು ಶುಗರ್ ಜಾಸ್ತಿ ಆಯ್ತು ಆಮೇಲೆ ಟೆನ್ಷನ್ ಇಂದ ಹಾರ್ಟ್ ಅಟ್ಯಾಕ್ ಆಯ್ತು ಸ್ಟ್ರೋಕ್ ಆಯ್ತು ಏನಕ್ಕೆ ಭೂಮಿಗೆ ಸಂಬಂಧಪಟ್ಟಂತ ವಿಷಯಗಳಿವೆ ಯೋಚನೆ ಮಾಡ್ರಿ ಇದು ತಾತ್ಕಾಲಿಕವಾದಂತ ಒಂದು ವಿಷಯ ಶಾಶ್ವತ ಅಲ್ಲ ನಾವು ಎಷ್ಟೇ ಭೂಮಿಗೆ ಸಂಬಂಧಪಟ್ಟ ಯೋಚನೆ ಮಾಡಿದ್ರು ನಾವು ಸಾಯೋ ತನಕ ನಾವು ಸಾಯೋದಂತು ಅದೊಂದು ಕನ್ಫರ್ಮ್ ಅಲ್ವಾ ಅಲ್ಲಿವರೆಗಷ್ಟೆ ಆಮೇಲೆ ಏನಿಲ್ಲ ಏನು ಇಲ್ಲ ಹಾಗಿರ್ಬೇಕಾದ್ರೆ ಆ ಕ್ಷಣ ನಾವು ಆ ನಂಬಿಕೆನ ಆ ಓಟವನ್ನ ಸರಿಯಾಗಿ ಓಡಿದ್ದೆ ಆದ್ರೆ ಆ ಕ್ಷಣ ನಾವ್ ಎಲ್ಲಿರ್ತೀವಿ ಅಂದ್ರೆ ದೇವರ ಮಕ್ಕಳ ಜೊತೆ ಇರ್ತೀವ ಸಾಮಾನ್ಯವಾಗಿ ನಾವ್ ಈ ರೀತಿ ಯಾರು ಯೋಚನೆ ಮಾಡಿಲ್ಲ ಯೋಚನೆ ಮಾಡ್ಬೇಕು ಓಟವನ್ನು ಓಡ್ ಮುಗಿಸಿದ್ರೆ ಇವಾಗ ನಿಮ್ಗೆ ಎಷ್ಟ್ ಜನ ಗೊತ್ತಿದಾರಪ್ಪ ಅಂದ್ರೆ ಕಡಿಮೆ ಒಂದು ಸಾವಿರ ಜನ ಗೊತ್ತಾ ಹ್ಮ್ ಸಾವಿರ ಜನ ನಿಮ್ಗೆ ಗೊತ್ತಿದ್ಯಾ ಈ ಸಾವಿರ ಜನ ಅವ್ರ ಹೆಸರು ಗೊತ್ತಿದ್ಯಾ

ಎಲ್ಲಾದ್ರೂ ಒಂದ್ ಕಡೆ ಹೋಗಿ ಏನ್ ಮಾಡ್ಬಿಡ್ತೀನಿ ಓಟವನ್ನ ಮುಗಿಸ್ಬಿಡ್ತೀನಿ ಆ ರೀತಿ ಏನ್ ಮಾಡ್ತೀವಿ ಅದಿಕ್ಕೆ ಹೇಳ್ತಾರೋದು ನೀವು ದೃಷ್ಟಿನ ಅಲ್ಲೇ ಇಟ್ಕೊಂಡು ಇಟ್ಕೊಂಡು ಓಟವನ್ನ ಏನ್ ಮಾಡಿ ಆ ಒಂದು ಉತ್ಸಾಹತೆಯಿಂದ ಏನ್ ಮಾಡ್ರಿ ಓಡ್ರಿ ಮೇಘದೋಪಾದಿ ಇಷ್ಟ ದೊಡ್ಡ ಸಾಕ್ಷಿ ಇದೆಯಲ್ಲ ಅದನ್ನ ನೋಡ್ಕೊಳ್ರಿ ನೀವ್ ಓಡ್ತೀರಾ ನೀವ್ ಜಯಶಾಲಿಗಳಾಗ್ತೀರಾ ಸೊ ಸವರು ತುಂಬಾ ವಿಷಯಗಳ ಏನ್ ಮಾಡ್ತಾ ಇದ್ರೆ ಇಲ್ಲಿ ಬರ್ತದೆ ಅದ್ ಮಾಡ್ಬೇಕಾದ್ರೆ ಇವತ್ತು ಕ್ರಿಸ್ತನ ಸವರ ಸವರೇ ನಾವು ಆ ವಿಷಯವನ್ನ ನಾನು ತುಂಬಾ ಸ್ಟಡಿ ಮಾಡ್ತಾ ಇರ್ಬೇಕಾದ್ರೆ ನಿಮ್ಗೆ ಒಂದು ಬ್ಯೂಟಿಫುಲ್ ಪಾಯಿಂಟ್ ಅಲ್ಬಹುದು ಏನಪ್ಪಾ ಅಂದ್ರೆ ಈ ಒಂದು ಓಟವನ್ನ ಓಡೋಂಥವ್ರು ರನ್ನಿಂಗ್ ರಾಸ್ ಓಡ್ತಾ ಇರ್ತದೆ ಆಕ್ಚುಲಿ ಆ ಒಂದು ಓಟವಂತ ಓಡೋಂತ ವ್ಯಕ್ತಿ ಅವನ ಮುಂದೆ ಏನಿರುತ್ತೆ ಗೊತ್ತಾ ಅವನ ಮುಂದೆ ಆ ಮೆಡಲ್ ಮಾತ್ರ ಇರುತ್ತೆ ಇರುತ್ತಷ್ಟೆ ಹೇಗಾದ್ರೆ ಮೆಡಲ್ ನ ತಗೊಳ್ಬೇಕಂತ ಆ ಮೆಡಲ್ನ ಏನಿಗ್ ಇರ್ತಾನಂದ್ರೆ ಅದ್ರಲ್ಲಿ ಹಲವಾರು ವಿಷಯ ಇರುತ್ತೆ ನಾನೇನಾದ್ ಮೆಡಲ್ ತಗೊಂಡ್ರೆ ಇಡೀ ದೇಶ ನನ್ನ ಹೊಗಳುತ್ತೆ ನನ್ನ ಹೆತ್ತವ್ರು ನನ್ನ ಹೊಲ್ತಾರೆ ನಾನು ಏನಾದ್ರೂ ಒಂದು ಸಾಧನೆ ಮಾಡಿದ್ದಂತ ಒಂದು ತೃಪ್ತಿ ನನಗಿರುತ್ತೆ ನಾನು ಪಟ್ಟಂತ ಕಷ್ಟಕ್ಕೆ ಪರಿಶ್ರಮ ಪ್ರತಿಫಲ ನನಗೆ ಸಿಕ್ಕಿರುತ್ತೆ ನಾನು ಲೋಕದಲ್ಲಿ ಏನೋ ಒಂದು ಸಾಧನೆ ಮಾಡಿರ್ತೀನಿ ನನ್ನ ಆತ್ಮವಿಶ್ವಾಸ ಹೆಚ್ಚಾಗುತ್ತೆ ಈ ರೀತಿ ಎಲ್ಲ ಏನ್ ಮಾಡಿರ್ತೇನೆ ತುಂಬಾ ಕನಸುಗಳನ್ನ ಕಟ್ಕೊಂಡು ಆ ಮೆಡಲ್ ನಲ್ಲಿ ಇಟ್ಟಿರ್ತಾನೆ ಎಲ್ಲ ಕೂಡ ಆ ಮೆಡಲ್ ಅಲ್ಲಿ ಆ ಒಂದು ರನ್ನಿಂಗ್ ರಾಸ್ ವ್ಯಕ್ತಿಗೆ ಆ ಮೆಡಲ್ ಒಂದೇ ಇರುತ್ತೆ ಆ ಮೆಡಲ್ ಒಡನೆ ಎಲ್ಲಾನು ಇರುತ್ತೆ ಅವ್ನು ಮೆಡಲ್ ಅವನಿಗೆ ಬಂತು ಹೋದ್ರೆ ಇದೆಲ್ಲಾನು ಅವನ ಜೊತೆಗಿರುತ್ತೆ ಅಲ್ವಾ ಅವನ ಅವನ ಹೋಗಲದ ಎಷ್ಟು ಫಾರ್ ಎಕ್ಸಾಂಪಲ್ ನಿಮ್ಗೆ ಗೊತ್ತಿರ್ಬೇಕು ಈ ಲಾಸ್ಟ್ ಟೈಮ್ ಅಲ್ಲಿ ನಿಮ್ಗೆ ಒಂದು ಎಕ್ಸಾಂಪಲ್ ಹೇಳ್ತಾ ಇದೀನಿ ಮತ್ತೆ ಅದಕ್ಕೆ ಅಂತ ತುಂಬಾ ಇದ್ ಮಾಡ್ಬೇಡ್ರಿ ಕ್ರಿಕೆಟ್ ನಮ್ಗೆಲ್ರಿಗೂ ಗೊತ್ತು ಅಲ್ವಾ ನಾನಂತ ಅದನ್ನ ನೋಡಕ್ ಹೋಗಲ್ಲ ಖಂಡಿತವಾಗ್ಲು ಅದ್ರ ಬಗ್ಗೆ ಆಸೆ ನನ್ಗೆ ಏನಿರಲ್ಲ ಯಾಕಂದ್ರೆ ನಮಗೆ ಅದೆಲ್ಲ ತುಂಬಾ ಇಂಟ್ರೆಸ್ಟ್ ಇತ್ತು ಒಂದ್ ಕಾಲದಲ್ಲಿ ಬಟ್ ಇವಾಗ ದೇವ್ರ ಕೆಲಸನೇ ನಮ್ಗೆ ಸಾಕಾಗ್ತಿಲ್ಲ ಈ ಲೋಕದ ವಿಷಯಗಳಿಗೆ ನಮಗೆ ಗಮನ ಕೊಡಕ್ ಆಗ್ತಾ ಇಲ್ಲ ಕೆಲವೊಂದ್ ಅಲ್ಲಿ ಏನಾಗ್ತಿವಿ ಅಂದ್ರೆ ಕೆಲವರ ಕೆಲವೊಂದು ವಿಷಯ ನಮ್ಗೆ ಕಿವಿಗೆ ಮುಟ್ಟುತ್ತೆ ನನಗೂ ಕೂಡ ಗೊತ್ತಿಲ್ಲ ಲಾಸ್ಟ್ ಟೈಮ್ ಹನ್ನೆರಡು ಗಂಟೆಗೆ ಪಟಾಕಿ ಹೊಡಿತಾ ಇದ್ರು ಎಲ್ರು ಏನಪ್ಪಾ ಪಟಾಕಿ ಕುಡಿತರ ಅಂತ ನೋಡಿದ್ರೆ ಆಮೇಲೆ ಗೊತ್ತಾಯ್ತು ಭಾರತ ಗೆದ್ದಿದೆ ಅಂತ ಓಕೆ ಏನಕ್ಕೆ ವಿಷಯ ಹೇಳ್ತಾ ಅಂದ್ರೆ ನೋಡ್ರಿ ಆ ಒಂದು ಕಪ್ ಆ ಮೇಡಲ್ ಕಪ್ ತಗೊಳ್ತಾರಲ್ವಾ ಆ ವರ್ಲ್ಡ್ ಕಪ್ ಆ ಕಪ್ ತಗೊಳದಕ್ಕೆ ಅವರ ಆ ಕಪ್ ಮೇಲೆ ಇರುತ್ತೆ ಅಷ್ಟೇ ಆದ್ರೆ ಅದರಿಂದ ಅದರಿಂದ ಏನೆಲ್ಲ ಸಿಗುತ್ತೆ ಅವ್ರಿಗೆ ಅವ್ರ ಅವರ ಹೆಸರು ಎಷ್ಟು ಪಾಪ್ಯುಲರ್ ಆಗುತ್ತೆ ದೇಶ ಎಷ್ಟವ್ರನ್ನ ಹೊಗಳುತ್ತೆ ತಮ್ಮ ಪರಿವಾರದವ್ರು ಎಷ್ಟವ್ರನ್ನ ಹೊಗಳ್ತಾ ಇರ್ತಾರೆ ತಮ್ಗೆ ಎಷ್ಟೊಂದು ಸಂತೋಷ ಸಿಗುತ್ತೆ ಏನ ಅಂತ ಒಂದು ಸ್ವಂತ ಇಷ್ಟೆಲ್ಲ ವಿಷಯ ಆ ಕಪ್ಪಲ್ ಇರೋದು ಕ್ರಿಸ್ತನ ಪ್ರೀತಿ ಸೌರ ಸೋರೇ ನಮ್ಗೆ ಕೂಡ ಒಂದಿದೆ ಏನಪ್ಪಾ ಅಂದ್ರೆ ಕ್ರಿಸ್ತನ ಸಾರೂಪ್ಯನ ಆ ಮೆಡಲ್ ಕ್ರಿಸ್ತನ ಸಾರೂಪ್ಯದಲ್ಲಿ ಬೆಳೆಯೋದು ಅಭಿರ್ತು ಅದನ್ನ ಒಂದ್ ಮಾತ್ರ ನೋಡ್ಕೊಳ್ಳಿ ಕ್ರಿಸ್ತನ ಸಾರೂಪ್ಯ ಹೆಂಗಾದ್ರೂ ಬೆಳೀಬೇಕು ನಮ್ ಮುಂದೆ ಅದನ್ನ ಮಾತ್ರ ಇಟ್ಕೊಂಡು ನಾವು ಪ್ರತಿದಿನ ಅದನ್ನ ಟಾರ್ಗೆಟ್ ಮಾಡ್ಕೊಂಡು ಹೋಗ್ತಾ ಇದ್ರೆ ಅದೊಂದು ಸಿಕ್ತು ಅಂದ್ರೆ ನೆಲ್ಲ ನಮ್ಗಿದೆ ಅಲ್ವಾ ಅದಕ್ಕೆ ಅದನ್ನ ನಾವು ತಗೊಳ್ಬಾರ್ದಂತನೇ ಇಷ್ಟೊಂದು ಅಡ್ಡಿ ಮಾಡೋದಿಲ್ಲ ನಮ್ಮ ದೇಹ ಅಡ್ಡಿ ಮಾಡುತ್ತೆ ರೈತನ ಅಡಿ ಮಾಡ್ತಾನೆ ಆ ಲೋಕ ಅಡಿ ಮಾಡುತ್ತೆ ಸಹೋದ್ರ ಕೂಡ ಏನ್ ಮಾಡ್ತಾರೆ ಕೆಲವರು ಓಡಾಟ ಮಕ್ಕಳು ಅಂದ್ರೆ ಹೆಂಡತಿ ಬ್ರದರ್ ಕ್ಯಾರ ರವಿ ವೈಫ್ ಅಂತ ಹೇಳಿದ್ರು ಇರ್ಬೋದು ಕಾನ್ಸಲೇಷನ್ ಮಾಡಿರೋರಿಗೆ ಖಂಡಿತ ಇರಕ್ಕೆ ಆಗಲ್ಲ ಮೇ ಬಿ ಇರ್ಬೋದು ಅಲ್ವಾ ಇದ್ರು ಕೂಡ ಏನಾಗುತ್ತೆ ಕಷ್ಟಗಳು ಎಲ್ಲಾ ಕಡೆ ಇದೆ ಅದನ್ನೆಲ್ಲ ದಾಡ್ಕೊಂಡು ಬರೋರಿಗೆ ಸಿಗುವಂತ ಅಭಿರದ್ ಇದೆಯಲ್ಲ ಅದನ್ನ ಒಂದನ್ನ ಉದುವಿ ಮಾಡ್ಕೊಂಡು ಗೊತ್ತು ಮಾಡ್ಕೊಂಡು ನಾವು ಹೋಗೋಣ ಹಾಗಾಗಿ ತುಂಬಾ ವಿಷಯ ಇದೆ ಇಲ್ಲಿ ತುಂಬಾ ಪಾಯಿಂಟ್ಸ್ ಇದೆ ಕೆಲವೊಂದು ಪಾಯಿಂಟ್ಸ್ ನಮ್ಗೆ ಎಕ್ಸ್ಪ್ಲೈನ್ ಮಾಡಿದ್ರೆ ಮೈಂಡಲ್ಲಿ ಬಲವನ್ನ ಕೊಡುತ್ತೆ ನಮ್ಗೆ ದೇವರಿಗೆ ಚಿತ್ತವಾದ್ರೆ ಇನ್ನು ಕೆಲವೊಂದು ವಿಷಯವನ್ನ ನೆಕ್ಸ್ಟ್ ಒಂದು ಮೂರನೇ ವಾಕ್ಯ ಎರಡನೇ ವಾಕ್ಯದ ಒಂದು ಕಂಪ್ಲೀಟ್ ಭಾಗ ತುಂಬಾ ಚೆನ್ನಾಗಿದೆ ಅದನ್ನ ಬೇರೆ ಒಂದು ವಿಷಯಗಳಲ್ಲಿ ಬ್ರದರ್ ಮಾತಾಡ್ತಾರೆ ದೇವ್ರಿಗೆ ಚಿತ್ತವಾದ್ರೆ ಏನ್ ಮಾಡೋಣ ಬರುವಂತ ದಿನಗಳಲ್ಲಿ ಅದ್ರ ಬಗ್ಗೆ ನಾವು ಸಂಪೂರ್ಣವಾಗಿ ನೋಡೋಣ ಈ ಪಾಠವನ್ನ ಯು ಪ್ರಾರ್ಥನೆ ಮಾಡಿ ಮುಕ್ಸಾನ ರವಿ ಬ್ರದರ್ ರವಿ ಬ್ರದರ್ ರವಿ ನಿಮಿಷ ಪ್ರಾರ್ಥನೆ ಮಾಡಿಕೊಳ್ಳೋಣ ಪರಿಶುದ್ಧನು 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 ಸರ್ವಶಕ್ತನು ಮೋಹೋನ್ನತನು ಅಗಮ್ಯವಾದ ಬೆಳಕಿನಲ್ಲಿ ವಾಸ ಮಾಡುವನು ಆಗಿರುವ ನಮ್ಮ ತಂದೆಯ ದೇವರೇ ನಿಮ್ಮ ಪವಿತ್ರವಾದ ನಾಮಕ್ಕೆ ನಾವೆಲ್ಲರೂ ಕೂಡ ಕೃತಜ್ಞತೆ ಸಲ್ಲಿಸುವ ಆಗಿದ್ದೇವೆ ತನ್ನ ಮತ್ತೊಂದು ವಾರ್ತಿ ಈ ದಿನವನ್ನು ಕೊಟ್ಟು ಸಂಜೆ ದೇವರ ಮೇಲೆ ಕೊಟ್ಟು ನಿನ್ನ ವಾಕ್ಯಗಳನ್ನ ನಿನ್ನ ಕೃಪಾಸನದ ಮುಂದೆ ಕುಳಿತು ಸಹೋದರ ಮುಖಾಂತರವಾಗಿ ಕಲೀಲಿಕ್ಕೆ ಮಹಾಕಟ್ಟೆಗಾಗಿಯೂ ತನ್ನೇವರೇ ನಿಮಗೆ ಸಣ್ಣ ಆಗಿದ್ದೇವೆ ಕೊಟ್ಟಂತ ಸಹೋದರ ಕೂಡ ಆಶೀರ್ವಾದ ಮಾಡ್ರಿ ಅವರ ಕುಟುಂಬನ ಕೂಡ ಆಶೀರ್ವಿಸಿದ್ದೇವ್ರೆ ಈಗ ತಾನೇ ನಾವು ಇಬ್ಬರಿ ಬರೆದ ಪತ್ರಿಕೆ ಹನ್ನೆರಡನೇದಲ್ಲಿ ಒಂದನೇ ವಾಕ್ಯದಿಂದ ಮೂರನೇ ವಾಕ್ಯದನ್ನ ದೇವ್ರೆ ನಾವು ಅನೇಕ ವಿಷಯಗಳನ್ನ ಅಪ್ಪ ನಾವು ನಿಮ್ಮ ಸತ್ಯ ವಾಕ್ಯಗಳನ್ನ ಆ ಬೋಧಿಸುವಾಗ ನಾವು ಕಲ್ತುಕೊಂಡಿದ್ದೇವೆ ಅಪ್ಪ ತಂದ್ರೆ ನಂಬಿಕೆಯನ್ನು ಹುಟ್ಟಿಸುವ ಪೂರೈಸುವವನು ಆಗಿರುವಂತ ಅಪ್ಪ ಕ್ರಿಸ್ತ ಹೆಸರ ಮೇಲೆ ನಂಬಿಕೆ ಇಟ್ಟು ನಮ್ಮ ಓಟವನ್ನು ದುರಸ್ಥಿತಿಯಿಂದ ಓಡುವ ಹಾಗೆ ನಮ್ಮನ್ನು ಬಲಪಡಿಸಿ ಅಪ್ಪ ಇದರ ಲೋಕದಲ್ಲಿ ಅನೇಕ ಹೋರಾಟಗಳು ಅನೇಕ ಸಂಕಷ್ಟಗಳು ನೋವುಗಳು ಚಿಂತೆಗಳು ಆಲೋಚನೆಗಳು ಮತ್ತು ಶರೀರ ಕುಟುಂಬ ಅನೇಕ ನಮ್ಮನ್ನ ಹೋರಾಟದಲ್ಲಿ ನಡೆಸುವಾಗ ದೇವ್ರೆ ಅವೆಲ್ಲದರ ಮಧ್ಯದಲ್ಲಿಯೂ ಅಪ್ಪ ನಮಗೆ ಬಲವನ್ನು ಕೊಟ್ಟು ಹೇಳಿದ ಹೇಳಿದಾಗ ಸ್ವಾಮಿ ನಾವೆಲ್ಲವನ್ನು ಕೂಡ ಕಸವನ್ನು ಎಣಿಸಿ ತಂದೆ ನಿಮ್ಮ ಮಗನಾಗಿರುವಂತ ಒಬ್ಬನೇ ಆ ಮಗನಾಗಿ ಕ್ರಿಸ್ತನ ಅಜ್ಜಿ ಜಾಡಿನಲ್ಲಿ ನಾವು ಓಡುವಂತೆ ನಮ್ಮನ್ನ ಬಲಪಡಿಸಿ ನಡೆಸ್ರಿ ಎಲ್ಲದಕ್ಕಿಂತ ಮುಂಚೆ ಆಗಿದ್ದೇವ್ರೆ ಅಪ್ಪ ಒಂದು ಆ ಓಟ ಮುಖ್ಯವಾಗಿದೆ ಈ ಲೋಕದಲ್ಲಿ ಯಾವುದು ಕೂಡ ಶಾಶ್ವತ ಅಲ್ಲ ದೇವ್ರೆ ಎಲ್ಲವನ್ನೂ ಕೂಡ ನಾವು ಕಡೆಗೊಂದು ಎಣಿಸಿ ಅಪ್ಪ ಒಂದು ನೀನು ಕೊಟ್ಟಿರುವಂತಹ ಗುರಿಯನ್ನು ಓಟ ಮಾಡಿ ಅಪ್ಪ ಈ ಭೂಲೋಕದ ಓಟವನ್ನು ಮುಗಿಸಿ ಹೋಗಿ ನಮ್ಮೆಲ್ಲರೂ ಕೂಡ ಬಲಪಡಿಸಿ ಆ ಅಂತ ಪರಿಷದ ಮನಸ್ಸನ್ನು ನಮ್ಮೆಲ್ಲರಿಗೂ ಅನುಗ್ರಹಿಸಿ ನಾವು ಬೇಡಿಕೊಳ್ಳುತ್ತೇವೆ ಮತದಾರ ಸಹೋದರರು ಕೂಡ ಕುಟುಂಬ ಆಶ್ರಾ ಮಾಡ್ರಿ ಅವ್ರಿಗೂ ಕೂಡ ಪವಿತ್ರಾತ್ಮ ಶಕ್ತಿಯನ್ನು ಕೊಟ್ಟಿದ್ದೀರಿ ಕೇಳಿರುವಂತ ನಮ್ಮೆಲ್ಲರನ್ನು ಕೂಡ ದೇವ್ರೆ ಇನ್ನು ಹೆಚ್ಚಾದ ರೀತಿಯಲ್ಲಿ ನಿಮ್ಮ ಪವಿತ್ರಾತ್ಮ ಶಕ್ತಿ ಕೊಟ್ಟು ಮುಂದೆ ಬರುವ ದಿನಗಳಲ್ಲಿ ನಮ್ಮ ನಡೆಸಿ ಬಲಪಡಿಸಿ ನಿಮ್ಮ ಕೃಪೆಯನ್ನು ಅನುಗ್ರಹಿಸಿ ನಾವು ಬೇಡಿಕೊಳ್ಳುತ್ತ ಈ ಚಿಕ್ಕ ಪ್ರಾರ್ಥನೆಯನ್ನ ನಿಮ್ಮ ಪ್ರೀತಿಯ ಒಬ್ಬನೇ ಮಗನು ನಮ್ಮೆಲ್ಲರ ಕರ್ತನು ನಮ್ಮೆಲ್ಲರ ರಕ್ಷಕನು ನಮ್ಮೆಲ್ಲರ ಒಡೆಯನು ನಮ್ಮೆಲ್ಲರ ಆಗಿರುವ ನಜರೇತನ ಯೇಸು ಕ್ರಿಸ್ತನಾದ ನಾಮದಲ್ಲಿ ಪ್ರಾರ್ಥನೆ ಮಾಡಿ ಬೇಡ ಹೊಂದಿಕೊಂಡೇ ನಮ್ಮ ಹೊರಲೋಕದ ತಂದೆಯೇ ಆಮೇನ್ ಥ್ಯಾಂಕ್ ಯು ನಮಸ್ತೆ नमस्ते ब्रदर नमस्ते 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 ब्रदर नमस्ते 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 नमस्ते

Good night, take care. Good night, Shalman. Good night. Good night, Good night. Good night. Bye.